അൽഹംദുലില്ലാഹി റബ്ബിൽ ആലമീൻ, വസ്സലാത്തു വസ്സലാം അലാ അഷ്റഫിൽ മുർസലീൻ വലാ അലിഹി വസഹബി അജ്മഈൻ. നമ്മ നാട ഒക്കൂട്ട രജിസ്റ്റേർഡ് ഇതര വതിയിന്ദ ഇവത്തു മംഗ്ലൂർ കമ്മ്യൂണിറ്റി സെൻറ്റർ സ്മാർട്ട് സിറ്റി ತೊಕ್ಕಟ್ಟು ಈ ಒಂದು ಕಟ್ಟಡದಲ್ಲಿ ಉದ್ಘಾಟನೆಗೆ ನಾವು ಸಿದ್ಧರಾಗಿದ್ದೇವೆ. ಇನ್ಶಾಅಲ್ಲಾ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಇವತ್ತಿನ ಉದ್ಘಾಟಕರಾದಂತಹ ಸನ್ಮಾನ್ಯ ಜನಾಬ್ ಯು ಟಿ ಖಾದರ್, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ನಮ್ಮ ಜೊತೆ ಸೇರಿಕೊಳ್ತಾರೆ. ಅವರು ಬರುವ ತನಕ ನಾವು ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಕಾರ್ಯಕ್ರಮ ಮುಂದುವರಿಸಿ ನಾನು ನಿಮ್ಮ ಜೊತೆ ಬಂದು ಸೇರಿಕೊಳ್ಳುತ್ತೇನೆ ಎಂಬಂಥ ಒಂದು ಅನುಮತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅವರ ಅನುಮತಿಯ ಮೇರೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವವರು ಡಾಕ್ಟರ್ ಮೊಹಮ್ಮದ್ ಆರಿಫ್ ಮಸೂದ್ ಅಧ್ಯಕ್ಷರು, ಎನ್ಎನ್ಯು ದಕ್ಷಿಣ ಕನ್ನಡ ಜಿಲ್ಲೆ. ಇವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂತಹ ಜನಾಬ್ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಜನಾಬ್ ಅಬ್ದುಲ್ ನಾಸಿರ್ ಸಾಮನಿಗೆ, ಪ್ರೆಸಿಡೆಂಟ್ ಹ್ಯುಮ್ಯಾನಿಟಿ ಫೌಂಡೇಶನ್ ಮ್ಯಾಂಗ್ಳೂರ್, ಇವರನ್ನು ಕೂಡ ಈ ಒಂದು ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಡಾಕ್ಟರ್ ಅಬೂಬಕರ್ ಸಿದ್ದೀಕ್ ಅವರು, ಪ್ರೊಫೆಸರ್ ಆ್ಯಂಡ್ ಕೋಆರ್ಡಿನೇಟರ್ ಡಿಪಾರ್ಟ್ಮೆಂಟ್ ಆಫ್ ಪಿ ಜಿ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಇರುವಂತಹ ಇದರ ಟ್ರಸ್ಟಿ, ಎನ್ಎನ್ಒ ಟ್ರಸ್ಟಿ ಅಡ್ವೊಕೇಟ್ ಶೇಖ್ ಇಸಾಕ್ ಅವರನ್ನು ಕೂಡ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಉಳ್ಳಾಲ ನಮ್ಮ ನಾಡ ಒಕ್ಕೂಟದ ಅಧ್ಯಕ್ಷರಾದಂತಹ ಜನಾಬ್ ಬಾದ್ಶಾ ಸಾಂಬಾರ್ ತೋಟ, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಎನ್ಎನ್ಒ ಮ್ಯಾಂಗ್ಳೂರ್ ಇದರ ಅಧ್ಯಕ್ಷರಾದಂಥ ಜನಾಬ್ ರಾಜಿಕ್ ಅಲಿ, ಇವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಸ್ ಇಸಾಕ್ ಅವರು ಬನ್ನಿ. ನಮ್ಮ ಸೆಂಟ್ರಲ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯವರು ಮೊಹಮ್ಮದ್ ಹುಸೇನ್ ಕಾರ್ಕಳ, ಹಾಗೆಯೇ ನಮ್ಮ ಟ್ರೆಜರರ್ ನಮ್ಮ ಜನಾಬ್ ಅಬ್ದುಲ್ ಹಮೀದ್ ರಾಯಲ್ ಮೂಡುಬಿದ್ರೆ, ಹಾಗೆ ಇದರ ಆರ್ಗನೈಸಿಂಗ್ ಸೆಕ್ರೆಟರಿ ಜನಾಬ್ ಹುಸೇನ್ ಹೈಕಾಡಿಯವರು, ಹಾಗೆ ನಮ್ಮ ಟ್ರಸ್ಟಿ ಸರ್ ಪೀರ್ ಮೊಹಮ್ಮದ್ ಸಾಬ್ ಉಡುಪಿ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಾವು ಅವರನ್ನು ಕರೆದು ಕೂತ್ಕೊಳಿಸಬೇಕಿತ್ತು. ವೇದಿಕೆ ಸ್ವಲ್ಪ ಸಣ್ಣದಿದೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಯಾಕಂದರೆ ಈ ನಮ್ಮ ನಾಡ ಒಕ್ಕೂಟದ ಸೆಂಟ್ರಲ್ ಕಮಿಟಿಯ ಇದರ ಪ್ರಧಾನ ಕಮಿಟಿ ಏನಿದೆ, ಸೆಂಟ್ರಲ್ ಕಮಿಟಿ ಹೆಡ್, ಅದರ ಪ್ರಧಾನ ಕಾರ್ಯದರ್ಶಿಗಳು ಜನಾಬ್ ಅಹಮದ್ ಹುಸೇನ್ ಕಾರ್ಕಳ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನಮ್ಮ ಅಬ್ದುಲ್ ಹಮೀದ್ ಅವರು ಇದರ ಟ್ರೆಜರರು, ಹಾಗೆ ಹುಸೇನ್ ಐಕಾಡಿಯವರು, ಹಾಗೆ ಪೀರ್ ಮೊಹಮ್ಮದ್ ಸರ್ ತಮ್ಮನ್ನು ವೇದಿಕೆಗೆ ಕೂತ್ಕೊಳಿಸಬೇಕಿತ್ತು. ಸ್ಥಳಾವಕಾಶದ ಕೊರತೆಯಿಂದ ವೇದಿಕೆಯ ಮುಂಭಾಗದಲ್ಲಿ ತಾವು ಆಸೀನರಾಗಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿ ನಾವು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ನಮ್ಮ ಕಿರಾತ್ ಪಡಿಸ್ತಕ್ಕಂತಹ ಮೌಲಾನಾ ಅಬ್ದುಲ್ ಸಮದ್ ಅಹ್ಸನಿ ಖತೀಬ್ ಆಜಾದ್ ನಗರ ಉಲ್ಲಾಳ, ಇವರನ್ನು ಕೂಡ ನಾನು ವೇದಿಕೆಗೆ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನಾವು ದುವಾದ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಬಹುಮಾನ್ಯರಾದ ಅಬ್ದುಲ್ ಸಮದ್ ಅಹ್ಸನಿಯವರು ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس
الحمد لله الحمد لله رب العالمين الذي أنعم علينا بالإيمان وهدانا إلى دين الإسلام اللهم صل وسلم وبارك على رسولك سيدنا محمد وعلى آل سيدنا محمد اللهم أوصل بلغ مثل ثواب ما قرأناه من القرآن العظيم بعد القبول منا إلى حضرة النبي المصطفى محمد صلى الله عليه وسلم اللهم إلى حضرات آبائه وإخوانه من الأنبياء والمرسلين اللهم إلى حضرات جميع الصحابة والقرابة كلهم أجمعين اللهم إلى حضرات جميع الأولياء والعلماء والشهداء والصالحين اللهم إنا نسألك بحرمات هؤلاء الشرفاء المذكورين وبحق الفاتحة المعظمة والسبع المثاني أن تنزل البركة والحماية والسكينة والعزة والفرح والسرور فينا وفي مجلسنا هذا يا رب العالمين اللهم اجعل عاقبة أمرنا هذا خيرا ورشدا ربنا عليك توكلنا وإليك نبنا وإليك المصير ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين وصلى الله تعالى وسلم على خير خلقه سيدنا محمد وآله وصحبه أجمعين سبحان ربك رب العزة عما يصفون وسلام على المرسلين والحمد لله رب العالمين دعاء ملكا ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಬಹುಮಾನ್ಯರಾದ ಅಬ್ದುಲ್ ಸಮದ್ ಹಸನಿ ಖತೀಬರು ಆಜಾದ್ ನಗರ ಉಲ್ಲಾಲಿ ಇವರಿಗೆ ತುಂಬೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ. ಈ ಒಂದು ಉಲ್ಲಾಳ ನಮ್ಮ ನಾಡ ಒಕ್ಕೂಟದ ಅಧ್ಯಕ್ಷರಾದಂತಹ ಜನ ಬಾದ್ಶಾ ಸಾಂಬಾರ ತೋಟ ಇವರು. ಅಸ್ಸಲಾಮು ಅಲೈಕುಂ ರಹ್ಮತುಲ್ಲಾಹಿ ಬರಕಾತ್. ನಮ್ಮ ನಾಡ ಒಕ್ಕೂಟ ಮಂಗಳೂರು ಹಾಗೂ ಉಳ್ಳಾಲ ತಾಲೂಕು ಇದರ ವತಿಯಿಂದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಂಗಳೂರು ತಾಲೂಕಿನಲ್ಲಿ ಹಾಗೂ ಉಳ್ಳಾಲ ತಾಲೂಕಿನಲ್ಲಿ ಜಂಟಿಯಾಗಿ ಒಂದು ಆಫೀಸನ್ನು ನಾವು ಉದ್ಘಾಟನೆ ಮಾಡಬೇಕು. ಒಂದು ಆಫೀಸ್ ಬೇಕು ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ. ಅದು ಎಜುಕೇಷನ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಇನ್ನು ಹಲವಾರು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯವರಿಗೆ ಯಾವ ರೀತಿಯ ಸಮಾಜದಲ್ಲಿ ಅವರಿಗೆ ನಮ್ಮ ಈ ನಮ್ಮ ನಾಡು ಒಕ್ಕೂಟದಿಂದ ಯಾವೆಲ್ಲ ಸವಲತ್ತುಗಳನ್ನು ನಮ್ಮಿಂದ ಆದಷ್ಟು ಕೊಡಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಒಂದು ಭಾಳ ಸುಸಜ್ಜಿತವಾದಂಥ ಒಂದು ಆಫೀಸನ್ನು ನಾವು ಈ ಭಾಗದಲ್ಲಿ ನಾವು ನಿರ್ಮಾಣ ನಾವು ಇದನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂದರೆ ನಾವು ಹಲವಾರು ಸಮಾಜದಲ್ಲಿ ನೋಡ್ಬೋದು, ಅದರಲ್ಲಿಯೂ ಕೂಡ ನಮ್ಮ ಅಲ್ಪಸಂಖ್ಯಾತ ಜನರಿಗೆ ಹಲವಾರು ವಿದ್ಯೆಯನ್ನು ಕಲಿತಾರೆ. ವಿದ್ಯೆಯನ್ನು ಕಲಿತ ನಂತರ ಅವರು ಆಯಾಯ ಇದಕ್ಕೆ ಹೋಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಹೇಳುವುದಾದರೆ ಬಿ ಟೆಕ್ ಮಾಡ್ತಾರೆ, ಬಿ ಇ ಮಾಡ್ತಾರೆ, ಎಮ್ ಟೆಕ್ ಮಾಡ್ತಾರೆ. ಅವರು ಆ ದಾರಿಗೆ ಹೋಗದೆ ಇನ್ನೊಂದು ದಾರಿಯನ್ನು ಕಂಡುಹಿಡಿತಾರೆ. ಇದಕ್ಕೆಲ್ಲ ಕೆಲವೊಂದು ಮುಖ್ಯ ಕಾರಣಗಳಿರ್ಬೋದು. ಸರಿಯಾಗಿ ಅವರಿಗೆ ಉದ್ಯೋಗ ದೊರಕದೇ ಇರ್ಬೋದು, ಇನ್ನು ಅವಕಾಶ ಇದ್ರೂ ಕೂಡ ಅವರು ಅದನ್ನು ಸರಿಯಾಗಿ ಬಳಸದೇ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಸಮಾಜದ ಪ್ರತಿಯೊಂದು ಜನರಿಗೂ ಸಿಗಬೇಕು. ನಮ್ಮ ಈ ನಮ್ಮ ನಾಡ ಒಕ್ಕೂಟ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಕಾರ್ಕಳ ಇರ್ಬೋದು, ಕುಂದಾಪುರ ಇರ್ಬೋದು, ನಮ್ಮ ಕೇಂದ್ರ ಸಮಿತಿಯ ಎಲ್ಲ ಟೀಮ್ನವರು ಸಮಾಜದ ಜನರನ್ನು ಯಾವ ರೀತಿ ಮುಖ್ಯ ದಾರಿಗೆ ತರಬೇಕು ಎಂಬುದು ಇವರ ಉದ್ದೇಶವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಭಾಳಷ್ಟು ದಾರಿ ತಪ್ತಾ ಇದೆ. ಅದು ಎಷ್ಟೇ ವಿದ್ಯಾಭ್ಯಾಸ ಇದ್ರೂ ಕೂಡ ಕೆಟ್ಟ ಚಟಕ್ಕೆ ಬಲಿಯಾಗ್ತಕ್ಕಂಥದ್ದು. ಇದನ್ನೆಲ್ಲ ಸರಿದೂಗಿಸಲಿಕ್ಕಾಗಿ ಇಂಥ ಒಂದು ಕೇಂದ್ರವನ್ನು ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಕಳೆದ ವರ್ಷ ನಾವು ನಮ್ಮ ಪ್ರೀಸ್ಟೇಜ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸುಮಾರು 500 ಹೆಚ್ಚು ಮಂದಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅವರಿಗೆ ಉತ್ತಮ ತರಬೇತಿಯನ್ನು ಕೊಡುವುದರ ಮುಖಾಂತರ, ಅದರ ಜೊತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಾವಾನ್ವಿತ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೋ ಅವರನ್ನು ಗುರುತಿಸಿಕೊಂಡು
ಅವರಿಗೆ ಉತ್ತಮ ಸನ್ಮಾನವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು. ಹಾಗೆಯೇ ಹಲವಾರು ರೀತಿಯಲ್ಲಿ ಸಮಾಜದಲ್ಲಿ ದಾರಿ ತಪ್ಪತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳು, ನಿಮಗೆಲ್ರಿಗೂ ನಮ್ಮ ರಫೀಕ್ ಮಾಸ್ಟರ್ ಇದ್ದಾರೆ, ಹಲವಾರು ವಿದ್ಯಾರ್ಥಿಗಳಿಗೆ ಅವರು ತರಬೇತಿಯನ್ನು ಕೊಟ್ಟುಕೊಂಡು ಅವರನ್ನು ಸಮಾಜದಲ್ಲಿ ಮುಂದಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ನಮ್ಮ ನಾಡ ಒಕ್ಕೂಟದ ಉದ್ದೇಶವೂ ಕೂಡ ಇದೇ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಅವನನ್ನು ರೂಪಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ನಮ್ಮ ನಾಡ ಒಕ್ಕೂಟ ಮಾಡ್ತಾ ಇದೆ. ಹಾಗಾಗಿ ಈ ಉಳ್ಳಾಲ ಭಾಗದಲ್ಲಿ ಹಲವಾರು ಅಲ್ಪಸಂಖ್ಯಾತರು ಇರ್ಬೋದು, ಬಹುಸಂಖ್ಯಾತರು ಇರ್ಬೋದು, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕೊಂಡೋಗ್ತಕ್ಕಂಥ ಒಂದು ಈ ಒಂದು ನಮ್ಮ ಸಂಸ್ಥೆ, ಅವರಿಗೆ ಅದನ್ನೆಲ್ಲ ಒಗ್ಗೂಡಿಸಿಕೊಂಡು ಕೊಂಡೋಗಬೇಕಾದ್ರೆ ಅವರಿಗೆ ಮುಖ್ಯವಾಗಿ ವಿದ್ಯಾಭ್ಯಾಸ ಬೇಕು. ಹಾಗೆ ಕೆಲವೊಂದು ತರಬೇತಿಯನ್ನು ನೀಡುವುದರ ಮುಖಾಂತರ ಸಮಾಜದಲ್ಲಿ ಅವರನ್ನು ಮುಖ್ಯ ವಾಹಿನಿಗೆ ತರಲಿಕ್ಕೆ ತುಂಬ ಈಸಿ ಆಗ್ತದೆ. ವ್ಯಕ್ತಿತ್ವ ವಿಕಸನ ಇರ್ಬೋದು, ಅವರಿಗೆ ಕೆಲವರು ತುಂಬ ಕಲಿತಿರ್ತಾರೆ, ಬಹುಶಃ ಅವರಲ್ಲಿ ಏನು ಬುದ್ಧಿಶಕ್ತಿಯ ಕೊರತೆ ಇರ್ಬೋದು, ಯಾವ ರೀತಿ ನಾನು ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಎಂಬುದನ್ನು ಅರಿತಿರುವುದಿಲ್ಲ. ಹಾಗಾಗಿ ನಮ್ಮ ತಂಡವು ಇದನ್ನೆಲ್ಲ ಅವರಿಗೆ ಕೆರಿಯರ್ ಗೈಡೆನ್ಸ್ ಇರ್ಬೋದು, ಅವರಿಗೆ ಉತ್ತಮ ತರಬೇತಿಯನ್ನು ನೀಡುವುದರ ಮೂಲಕ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಉತ್ತಮ ಹಂತಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ನಮ್ಮ ನಾಡ ಒಕ್ಕೂಟ ಮಾಡ್ತಾ ಇದೆ. ಭಾಳಷ್ಟು ಯಶಸ್ಸು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾವು ಹಲವಾರು ವಿದ್ಯಾರ್ಥಿಗಳನ್ನು ರೂಪಿಸಿಕೊಂಡು ಅವರನ್ನು ಉದ್ಯೋಗಕ್ಕೂ ಕೂಡ, ಸರ್ಕಾರಿ ಉದ್ಯೋಗಕ್ಕೆ IAS IPS ಇರ್ಬೋದು, ಹೀಗೆ ಕೆಲವು ಸೆಂಟರ್ಗಳನ್ನು ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ಯಾವ ಈಗ ಪ್ಲಸ್ SSLC ಆದಂಥ ಮಗು ಇರ್ಬೋದು ಅಥವಾ PUC ಆದಂಥ ಮಗು ಇರ್ಬೋದು, ಡಿಗ್ರಿ ಆಗಿರ್ತಕ್ಕಂಥ ಮಕ್ಕಳು ಇರ್ಬೋದು, ಇವರನ್ನು ಯಾವ ರೀತಿ ನೀನು ಮುಂದಕ್ಕೆ ಯಾವ ಜಾಬಿಗೆ ಹೋದರೆ ನಿನಗೆ ಯಾವ ರೀತಿ ಕೆಲಸ ಕಾರ್ಯಗಳು ನಿರ್ವಹಿಸಲಿಕ್ಕೆ ಸಾಧ್ಯ ಎಂಬುದನ್ನು ಈ ನಮ್ಮ ನಾಡ ಒಕ್ಕೂಟ ಮಾಡ್ತಾ ಇದೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲರೂ ಇದು ನಮಗೆ ಸಹಕಾರವನ್ನು ಮಾಡ್ತಾ ನಮ್ಮ ಈ ಭಾಗದ ಜನರಿಗೆ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ನೀವು ಕೂಡ ನಮ್ಮ ಜೊತೆ ಕೈಜೋಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಉದ್ದೇಶ ಸ್ವಾಗತ ಭಾಷಣವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಮಾನ್ಯ ರಫೀಕ್ ಮಾಸ್ಟ್ರು. ಈ ಒಂದು ಚಿಕ್ಕದಾದಂಥ ಕಾರ್ಯಕ್ರಮದಲ್ಲಿ ಭಾಳಷ್ಟು ಸಮಯದಿಂದ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮಗೆ ಆಗಿರ್ತಕ್ಕಂಥ ವಕ್ಫ್ನ ಜಿಲ್ಲಾಧ್ಯಕ್ಷರು, ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು, ಅದು ಕೂಡ ಈ ವಕ್ಫ್ ಇಲಾಖೆಯಲ್ಲಿ ಕೆಲವೊಂದು ಬದಲಾವಣೆ ನಾವು ಈಗಾಗಲೇ ನೋಡಿರ್ಬೋದು. ಕೆಲವರು ಮ್ಯಾರೇಜ್ ಆಗಿರ್ತಾರೆ, ಮದುವೆ ಆಗಿರ್ತಾರೆ, ಅವ್ರಿಗೇನು ದಾಖಲೆ ಇರುವುದಿಲ್ಲ. ಅಂಥದ್ದನ್ನೆಲ್ಲ ನಮ್ಮ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡುವುದರ ಮುಖಾಂತರ ಪ್ರತಿಯೊಂದು ಜಮಾತಿಗೂ ಅದನ್ನು ತಲುಪಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಅವರಿಗೆ ಅದರ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಹೀಗೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳಿದ್ದಾಗ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶ್ರೀಮಾನ್ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಅವರು ನಮ್ಮ ಈ ಒಂದು ಸಮಾರಂಭಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ, ಅವರಿಗೆ ನಮ್ಮ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹುಸೈನ್ ಐಕಾಡಿ ಅವರು ಅವರನ್ನು ಉಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಹಾಗೆ ಇನ್ನೋರು ಅತಿಥಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್, ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠದ ಸಲಹಾ ಕೋಆರ್ಡಿನೇಟ್ರು, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನಂತ ಅಡಗಿಸಿಕೊಂಡು ಕೇವಲ ಒಬ್ಬ ಪ್ರೊಫೆಸರ್ ಆಗಿ ಕೇವಲ ವಿದ್ಯಾಭ್ಯಾಸವನ್ನು ಕೊಡದೆ ಇಡೀ ಸಮಾಜಕ್ಕೆ ಬೇಕಾಗ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿನಿಯನ್ನು ಅವರನ್ನು ಸಮಾಜದಲ್ಲಿ ಅವರು ವಿದ್ಯಾಭ್ಯಾಸ ಕಲಿತ ನಂತರ ಅವರಿಗೆ ಶಿಕ್ಷಣ ಇರ್ಬೋದು, ಸಾಮಾಜಿಕ ರಂಗದಲ್ಲಿ ಗುರುತಿಸ್ತಕ್ಕಂಥ ಅವರನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ನಮ್ಮೆಲ್ಲರ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಲ್ಲಿ ಒರುವರಾಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಅಬೂಬಕರ್ ಸಿದ್ದಿಕ್ರವರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ನಮ್ಮ ಕೇಂದ್ರ ಸಮಿತಿಯ ಫೀರ್ ಮೊಹಮ್ಮದ್ ಸರ್ ಅವರು ಉಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಹಾಗೆಯೇ ಇನ್ನೋರು ಸಮಾಜಮುಖಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನಂತ ತೊಡಗಿಸಿಕೊಂಡು ಈ ಭಾಗದಲ್ಲಿ ಉತ್ತಮ ಕಾರ್ಯಕ್ರಮವನ್ನು ನಿರ್ವಹಿಸ್ತಕ್ಕಂಥ ಅಬ್ದುಲ್ ನಾಸಿರ್ ಸಾಮಣಿಗೆ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರನ್ನು ನಮ್ಮ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಮೀರ್ ಹುಸೇನ್ ಸರ್ ಅವರು ಉಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಹಾಗೆಯೇ ನಮ್ಮ ಅಧ್ಯಕ್ಷರು ಭಾಳಷ್ಟು
ಸಮಾಜದಲ್ಲಿ ಒಬ್ಬ ಹಲವಾರು ವಿದ್ಯಾಸಂಸ್ಥೆಯನ್ನು ನಡೆಸಿಕೊಂಡು ಮಸೂದಿ ಇನ್ಸ್ಟಿಟ್ಯೂಷನ್ನ ಇದರ ಡೈರೆಕ್ಟ್ರು ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಹಿರಿಯರು, ಈ ಜಿಲ್ಲೆಯ ಒಬ್ಬ ಪ್ರಭಾವಿ ಸಮಾಜ ಸೇವಕರು, ರಾಜಕಾರಣಿಯಾಗಿರ್ತಕ್ಕಂಥ ಮಸೂದ್ರವರ ಸುಪುತ್ರರಾಗಿರ್ತಕ್ಕಂಥ ಶಿವತ ಡಾಕ್ಟರ್ ಆರಿಫ್ ಮಸೂದ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಅವರಿಗೆ ನಮ್ಮ ಕೇಂದ್ರ ಸಮಿತಿಯ ಅಮೀರ್ ಸರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಹಾಗೂ ಭಾಳಷ್ಟು ಯುವ ಉದ್ಯಮಿ ಕೂಡ ಮಂಗಳೂರು ತಾಲೂಕಿನ ನಮ್ಮ NNO ಇದರ ಅಧ್ಯಕ್ಷರು ಕೂಡ ಭಾಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಏನು ಯಾವ ಬಿಡುವು ಸಿಕ್ಕಿದ್ರೂ ಕೂಡ ಅದನ್ನು ಸಮಾಜಕ್ಕಾಗಿ ಮುಡಿಪಾಗಿ ಇಟ್ಟುಕೊಂಡಿರ್ತಕ್ಕಂಥ ಯುವ ಉದ್ಯಮಿ ಕೂಡ, ಹಾಗೆ ನಮ್ಮ ರಾಜಿಕ್ರವರು ಅವರನ್ನು ಕೂಡ ನಮ್ಮ ನಾಡುವ ಕೂಟದ ವತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಟ್ರಸ್ಟಿ ಆಗಿರ್ತಕ್ಕಂಥ ಅಡ್ವೊಕೇಟ್ ಇಸಾಕ್ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆ. ಹಾಗೆಯೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಮ್ಮ ರಫೀಕ್ ಮಾಸ್ಟ್ರು, ಅದು NNA ಇರ್ಬೋದು, ಇತರ ಸಂಘ ಸಂಸ್ಥೆ ಇರ್ಬೋದು, ಪ್ರತಿಯೊಂದರಲ್ಲಿ ಕೂಡ ತನ್ನಂತಾನು ತೊಡಗಿಸಿಕೊಂಡು ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿನಿಯನ್ನು ಶಿಕ್ಷಕನಾಗಿ ಹಾಗೂ ಶಿಕ್ಷಕೇತರ ಚಟುವಟಿಕೆಯಲ್ಲಿ ತಾನು ತೊಡಗಿಕೊಂಡು ಸಮಾಜದ ಪ್ರತಿಯೊಂದು ವ್ಯಕ್ತಿಯನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ನಾಡುವ ಕೂಟದ ವತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ನಾಡುವ ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯು ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗೆ ಬಂದಿರತಕ್ಕಂಥ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹುಸೇನ್ ಸರ್ ಅವರು, ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹುಸೇನ್ ಐಕಾಡಿ ಅವರು, ಹಾಗೆ ನಮ್ಮ ಕೇಂದ್ರ ಸಮಿತಿಯ ಟ್ರಸ್ಟಿಗಳಾಗಿರ್ತಕ್ಕಂಥ ಅಮೀರ್ ಸರ್ ಅವರು, ಅಡ್ವೊಕೇಟ್ ಇಸಾಕ್ ಸರ್ ಅವರು ಹಾಗೂ ಫೀರ್ ಮೊಹಮ್ಮದ್, ಹಾಗೆ ಬಂದಿರತಕ್ಕಂಥ ಎಲ್ಲ ಅವರನ್ನು ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ, ಹಾಗೆ ಬಂದಿರತಕ್ಕಂಥ ಮೀಡಿಯಾ ಕವರೇಜ್ ಮಾಡ್ತಕ್ಕಂಥ ನಮ್ಮ ಮಿತ್ರರು ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತ. ಎಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂತಹ ಪಾತ್ಶ ಸಾಂಬಾರ್ ತೋಟ ಇವರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ನಾಡ ಒಕ್ಕೂಟದ ಪರಿಚಯ. ನಮ್ಮ ನಾಡ ಒಕ್ಕೂಟ ಹೆಸರೇ ಸೂಚಿಸುವ ಹಾಗೆ ನಮ್ಮ ನಾಡ ಒಕ್ಕೂಟ, ಇದರ ಹೆಸರು ನೋಡುವಾಗಲೇ ಗೊತ್ತಾಗುತ್ತೆ ತಮಗೆ, ನಮ್ಮ ನಾಡಿನ ಎಲ್ಲರನ್ನು ಸೇರಿಸಿಕೊಂಡಿರ್ತಕ್ಕಂಥ ಒಂದು ಒಕ್ಕೂಟ. ಇಲ್ಲಿ ಯಾವುದೇ ಬ್ಯಾರಿಯರ್ ಇಲ್ಲ, ಭಾಷೆ, ಜಾತಿ, ಮತ ಧರ್ಮ ಒಟ್ಟು ಈ ಕರಾವಳಿ ಭಾಗದ ಒಂದು ಕರ್ನಾಟಕದ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ, ಸೌಹಾರ್ದತೆಯಿಂದ, ಅನ್ಯೋನ್ಯತೆಯಿಂದ ಬದುಕಿ ಬಾಳಬೇಕು, ಒಂದು ಸೌಹಾರ್ದ ಸಮಾಜವನ್ನು ಕಟ್ಟಬೇಕು, ಒಂದು ಸುಶಿಕ್ಷಿತ ಸಮಾಜವನ್ನು ಕಟ್ಟಬೇಕು, ಒಂದು ಸುಭದ್ರವಾದಂಥ ಒಂದು ಸಮಾಜವನ್ನು ಕಟ್ಟಬೇಕು ಅಂತೇಳುವಂಥದ್ದೇ ನಮ್ಮ ನಾಡ ಒಕ್ಕೂಟದ ಬಹಳ ಪ್ರಮುಖವಾದಂಥ ಒಂದು ಉದ್ದೇಶ. 2020 ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ನಾಡ ಒಕ್ಕೂಟ ಇದರ ರಚನೆಯಾಯಿತು. ಇದರ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ, ಟ್ರೆಜರರ್ ಅವರು ಇದ್ದಾರೆ, ಸಂಘಟನಾ ಕಾರ್ಯದರ್ಶಿಯವರು ಇದ್ದಾರೆ, ಆದರೆ ಟ್ರಸ್ಟಿಗಳು ಇದ್ದಾರೆ. ಇದರ ಅಧ್ಯಕ್ಷರು ಜನಾಬ್ ಮೊಹಮ್ಮದ್ ಸಲೀಂ ಅವರು ಮೊನ್ನೆ ತಾನೇ ಮೊನ್ನೆವರೆಗೆ ನಮ್ಮ ಜೊತೆ ಇಲ್ಲಿ ಇದ್ದು ಮತ್ತೆ ಅವರ ಉದ್ಯೋಗದ ನಿಮಿತ್ತ ಅವರು ವಿದೇಶಕ್ಕೆ ಹೋಗಿದ್ದಾರೆ. ಒಂದು ಒಳ್ಳೆಯ ಒಂದು ಸೆಂಟ್ರಲ್ ಕಮಿಟಿ ಮಾಡಿಕೊಂಡು ಆ ಮೂಲಕ ಇದನ್ನು ವಿಸ್ತರಿಸ್ತಕ್ಕಂಥ ಒಂದು ಕೆಲಸ ನಮ್ಮ ನಾಡ ಒಕ್ಕೂಟ ಮಾಡ್ತಾ ಹೋಯಿತು. ಹೀಗೆ ಇದೀಗ 4 ಜಿಲ್ಲೆಗಳಲ್ಲಿ ಕಾರ್ಯಾಚರಿಸ್ತಾ ಇದೆ. ಭಾಳ ಮುಖ್ಯವಾಗಿ ಉಡುಪಿಯಲ್ಲಿ ಅಭೂತಪೂರ್ವವಾದಂಥ ಕೆಲಸಗಳು ಆಗ್ತಾ ಇದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ, ಇನ್ನು ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ, 4 ಜಿಲ್ಲೆಗಳಲ್ಲಿ ಇದರ ಒಂದು ಬ್ರಾಂಚಸ್ ಕವಲುಗಳು ಒಡೆದಿದೆ. ಅದರಲ್ಲೂ ಮುಖ್ಯವಾಗಿ ಉಡುಪಿಯಲ್ಲಿ ಪ್ರಥಮ ಬಾರಿಗೆ ನಮ್ಮ ನಾಡ ಒಕ್ಕೂಟದ ಒಂದು ಕಮ್ಯುನಿಟಿ ಸೆಂಟರ್ ಕುಂದಾಪುರದಲ್ಲಿ ಈಗಾಗಲೇ ಓಪನ್ ಆಗಿದೆ. ಭಾಳಷ್ಟು ಸಮಾಜಮುಖಿ ಕೆಲಸಗಳು, ಮಾಹಿತಿ, ಮಾರ್ಗದರ್ಶನ, ಸನ್ಮಾನ, ಹಾಗೆ ಕೌನ್ಸಿಲಿಂಗ್, ಹಾಗೆ ಮೋಟಿವೇಷನ್ ಕೊಡ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಅದರ ಪ್ರಮುಖರು ಹುಸೇನ್ ಅಕ್ಕಾಡೆ ಅವರು ಈಗಾಗಲೇ ನಮ್ಮ ಜೊತೆ ಇಲ್ಲಿ ಇದ್ದಾರೆ. ಇದರಿಂದ ಪ್ರೇರಣೆಗೊಂಡು ಮಂಗಳೂರಲ್ಲಿ ಒಂದು ಆಗಬೇಕು, ಮಂಗಳೂರಲ್ಲಿ ಎಲ್ಲಿ ಆಗಬೇಕು ಅಂತ ಕೇಳಿದಾಗ ಅತ್ಯಂತ ಹೆಚ್ಚು
ಒಂದು ಮುಸ್ಲಿಂ ಪಾಪ್ಯುಲೇಷನ್ ಇರತಕ್ಕಂಥದ್ದು ನಮ್ಮ ಉಳ್ಳಾಳ ಭಾಗದಲ್ಲಿ ಮತ್ತು ಅತಿ ಅಗತ್ಯ ಇರತಕ್ಕಂಥ ಒಂದು ಜಾಗ ಗೈಡೆನ್ಸ್ ಇವತ್ತು ಅತಿ ಮುಖ್ಯವಾಗಿ ಬೇಕಾದಂಥ ಒಂದು ಜಾಗ ಈ ಉಳ್ಳಾಳ ಭಾಗ ಅಂತ ತಿಳಿದುಕೊಂಡು ಅದಕ್ಕೆ ಕೇಂದ್ರವಾಗಿರ್ತಕ್ಕಂಥ ತೊಕ್ಕೋಟಿನ ಈ ಒಂದು ಸ್ಮಾರ್ಟ್ ಸಿಟಿ ಇಲ್ಲಿ ಯಾವತ್ತು ಜನ ನಿಬಿಡವಾದಂಥ ಪ್ರದೇಶ, ಯಾಕೆಂದರೆ ಅತ್ಯಂತ ಹೆಚ್ಚು ಇಲ್ಲಿ ಶಾಪ್ಸ್ಗಳಿವೆ, ಮಾಲ್ಗಳಿವೆ, ಡ್ರೆಸ್ಸಿನ ಅಂಗಡಿ ಇದೆ, ಜನ ಯಾವತ್ತು ಜನ ಸಾಗರ, ಇಲ್ಲಿ ಜನ ಯಾವತ್ತೂ ಕೂಡ ಇಲ್ಲಿ ಜನ ಜಂಗುಳಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇದಕ್ಕೆ ಒಂದು ಜನರಿಗೆ ಒಂದು ಪಬ್ಲಿಸಿಟಿ ಸಿಗುವಂತಹ ಒಂದು ಜಾಗ, ಎಲ್ರಿಗೂ ಅತ್ಯಂತ ಸುಲಭದಲ್ಲಿ ಬಂದು ಹೋಗತಕ್ಕಂಥ ಒಂದು ಸಂಪರ್ಕ ಇರತಕ್ಕಂಥ ಒಂದು ಜಾಗ ಎಂಬ ಕಾರಣಕ್ಕಾಗಿ ಇವತ್ತು ಸ್ಮಾರ್ಟ್ ಸಿಟಿ ತೊಕ್ಕೊಟ್ಟಿನಲ್ಲಿ ಈ ಒಂದು ಕಚೇರಿಯನ್ನು ತೆರೆದಿದ್ದೇವೆ. ಇನ್ನು ನಮ್ಮ ನಾಡ ಒಕ್ಕೂಟ ಇವತ್ತು ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಭಾಳ ಮುಖ್ಯವಾಗಿ ಒಂದು ಮೂಲಭೂತ ದಾಖಲೆಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು, ಅದು ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಅಂತಹ ಮೂಲಭೂತ ದಾಖಲೆಗಳು. ಇದು ಬಹಳ ಮುಖ್ಯ. ಮೂಲಭೂತ ದಾಖಲೆಗಳು ಇಲ್ಲದಿದ್ದರೆ ಮುಂದೊಂದು ದಿನ ನಮಗೆ ನಾವು ಈ ದೇಶದ ಪ್ರಜೆಗಳು ಅಂತೇಳಿ ನಿರೂಪಿಸಲಿಕ್ಕೆ ಕಷ್ಟ ಆಗಬಹುದು. ಆ ಕಾರಣಕ್ಕಾಗಿ ನಮ್ಮೆಲ್ಲ ದಾಖಲೆಗಳು ಭಾಳ ಮುಖ್ಯ. ಅದರಿಂದ ಎಲ್ಲ ಕೆಲಸಕ್ಕೆ ಬೇಕಾದಂತಹ ಏನೆಲ್ಲ ದಾಖಲೆಗಳಿದೆ ಅದರ ಪೂರ್ಣ ಒಂದು ಮಾರ್ಗದರ್ಶನ ಮತ್ತು ಸೇವೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ನಮ್ಮ ನಾಡ ಒಕ್ಕೂಟ ಮಾಡ್ತಾ ಬಂದಿದೆ. ಇಲ್ಲಿ ನಮ್ಮ ನಾಡ ಒಕ್ಕೂಟಕ್ಕೆ ಪ್ರಮುಖವಾದಂಥ ಮೂರು ಧ್ಯೇಯಗಳಿದೆ. ಒಂದು ಎಜುಕೇಷನ್, ಇನ್ನೊಂದು ಎಂಪ್ಲಾಯ್ಮೆಂಟ್, ಇನ್ನೊಂದು ಎಂಪವರ್ಮೆಂಟ್. ತ್ರೀ ಈಸ್ ಇದೆ. ಒನ್ ಈಸ್ ಎಜುಕೇಷನ್, ಎರಡನೆಯದು ಎಂಪ್ಲಾಯ್ಮೆಂಟ್, ಮೂರನೆಯದು ಎಂಪವರ್ಮೆಂಟ್. ವಾಟ್ ಈಸ್ ಎಜುಕೇಷನ್ ನಿಮಗೆ ಗೊತ್ತಿದೆ. ನಾಲೆಜ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್. ಎಜುಕೇಷನ್ ಈಸ್ ದ ಕೀ ಟು ಸಕ್ಸಸ್. ಇವತ್ತು ನಾವು ಮುಂದೆ ಬರಬೇಕಾದ್ರೆ ನಮಗೆ ಶಿಕ್ಷಣ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ಇವತ್ತು ಕಾರ್ಕಳ ಭಾಗದಲ್ಲಿ ನಮ್ಮ ನಾಡ ಒಕ್ಕೂಟ, ಹಾಗೆ ನಮ್ಮ ಉಡುಪಿ ತಾಲೂಕು, ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದೆ. ಹಲವಾರು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಅವರ ಮನೆಗೆ ಹೋಗಿ ಅವರ ಸಾಧನೆಯನ್ನು ಗುರುತಿಸ್ತಕ್ಕಂಥ ಕೆಲಸ ಇವತ್ತು ಉಡುಪಿಯಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಬಾದಶಾ ಅವರು ಹೇಳಿದ ಹಾಗೆ ಕಳಸಲ ಸುಮಾರು 400 ವಿದ್ಯಾರ್ಥಿಗಳಿಗೆ ನಮ್ಮ ಪ್ರೆಸ್ಟೇಜ್ ಕಾಲೇಜಿನಲ್ಲಿ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಸಂಘಟಿಸಿ ಅವರಿಗೆ ಸನ್ಮಾನಿಸಿ ಗುರುತಿಸುವಂಥ ಒಂದು ಕಾರ್ಯಕ್ರಮ ಕೂಡ ಮಾಡಲಾಗಿತ್ತು. ಅದೇ ರೀತಿ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಆರೋಗ್ಯ ಮಾಹಿತಿ ಶಿಬಿರ, ಆರೋಗ್ಯ ಏನು ಮೆಡಿಕಲ್ ಕ್ಯಾಂಪ್, ಈ ರೀತಿಯ ಅನೇಕ ಕಾರ್ಯಕ್ರಮಗಳು ಕೂಡ ನಮ್ಮ ನಾಡ ಒಕ್ಕೂಟ ವತಿಯಿಂದ ಆಗ್ತಾ ಇದೆ. ನನ್ನ ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ನಾಡ ಒಕ್ಕೂಟ ಎಂಬ ಕಮ್ಯುನಿಟಿ ಸೆಂಟರ್ನ ಪ್ರಾರಂಭ ಮಾಡ್ತಿರೋದು ಅತ್ಯಂತ ಸಂತೋಷ. ಬಹುಶಃ ಇವತ್ತು ನಮ್ಮ ಜೊತೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಕ್ಫ್ ಸಂಸ್ಥೆ ಅಧ್ಯಕ್ಷರು ನನ್ನ ಸತ್ಮಿತ್ರ ಆಗಿರುವಂಥ ನಾಸಿ ಲಕ್ಕಿಸ್ಟಾರ್ ಅವರು ಈ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕಮ್ಯುನಿಟಿ ಸೆಂಟರಲ್ಲಿ ಪ್ರಾರಂಭ ಮಾಡಲಿಕ್ಕೆ ನೇತೃತ್ವ ವಹಿಸಿದಂಥ ಸಮಿತಿಯಿಂದ ಆರಿಫ್ ಮಸೂದ್ ಅವರು, ನಮ್ಮ ರಫೀಕ್ ಅವರು, ನನ್ನ ಕ್ಷೇತ್ರದೇವರೇ ಆಗಿದ್ದುಕೊಂಡು ಇದರ ಬಗ್ಗೆ ವಿಷಮತ್ವ ವಹಿಸಿದಂಥ ಸಾಂಬಾರ್ ನಮ್ಮ ಭಾಷಾ ಸಾಂಬಾರ್ ತೋಟದವರು, ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರುವಂಥ ಮುನೀರ್ ಅವರು, ನಮ್ಮ ಯುವ ನಾಯಕಂಥ ಸಿದ್ದಿ ಅಬ್ಬಕರ್ ಸಿದ್ದೀಕರ್ ಅವರು, ಯುವ ನಾಯಕರಾಗಿರ್ತಕ್ಕಂಥ ನಾಸಿರ್ ಅವರು, ಅದೇ ರೀತಿ ನಮ್ಮ ಇಸಾಕ್ರ ಅವರು, ಅದೇ ರೀತಿ ನಮ್ಮ ರಾಜಿಕರ್ ಅವರು, ಎಲ್ಲ ನಮ್ಮ ಹಿರಿಯ ಕಿರಿಯರಿದ್ದಾರೆ. ನಾನು ಇದರ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ನೀವೊಂದು ಕಮ್ಯುನಿಟಿ ಸೆಂಟರನ್ನು ಇವರು ತೊಕ್ಕೋಟ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀರಿ. ಇದರ ಪ್ರಯೋಜನ ಸಂಪೂರ್ಣವಾಗಿಯೂ ನಮ್ಮ ಕ್ಷೇತ್ರ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಸರ್ವಧರ್ಮರಿಗೂ ಸೇವೆ ಸಿಗ್ತದೆ. ನೀವು ಚೆನ್ನಾಗಿ ಸೇವೆ ಮಾಡ್ತೀರ ಎಂಬ ವಿಶ್ವಾಸ ಕೂಡ ನನಗೆ ಇದೆ. ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಸಂತೋಷದಿಂದ ಬರಮಾಡಿಕೊಂಡು ನಿಮ್ಮ ಶುಭಾಶಯ ಸಲ್ಲಿಸೋದು. ನೀವೆಲ್ಲ ಅತ್ಯಂತ ಸತ್ಪ್ರಜೆಯವರು. ನಿಮ್ಮನ್ನೆಲ್ಲ ನೋಡುವಾಗ ನೀವು ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ನಿಮಗೆ ಯಾರಿಗೂ ಕೂಡ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಳ್ಳುವಂಥ ವ್ಯಕ್ತಿತ್ವ ಯಾರಿಗೂ ಕೂಡ ಇಲ್ಲ. ಅದಕ್ಕೆ ನೀವು ಒಂದಲ್ಲೊಂದು ರೀತಿಯಿಂದ ನಿಮಗೆಲ್ಲ ಜನರಿಗೆ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಹಾಗೇ ಆಗ್ತದೆ. ಇದು ನಿಮ್ಮ ಇತಿಹಾಸವನ್ನು ಇವತ್ತು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡಿದೆ. ನಿಮ್ಮ ಈ ವ್ಯಕ್ತಿತ್ವ ಮತ್ತು ನಿಮ್ಮ ಈ ಸೇವೆ ಇಲ್ಲಿಯ ಯುವಕರಿಗೆ ಒಂದು ಮಾರ್ಗದರ್ಶನವಾಗಲಿ. ಉತ್ತಮವಾದ ಯುವಕರನ್ನು ನಾವು ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಅದನ್ನು ಮುಂದೆ ತಗೊಂಡು ಹೋಗುವಂಥದ್ದು, ಇನ್ನು ಸರಿ ಇಲ್ಲದವನು ಸ್ವಲ್ಪ ಸರಿಪಡಿಸುವಂತಹ ಒಂದು ವ್ಯವಸ್ಥೆ ಮಾಡಿ ಅವರನ್ನು ಸಮಾಜಕ್ಕೆ ಮುಖ್ಯವಾಹಿನಿಗೆ ತರುವಂಥ ಒಂದು ಜವಾಬ್ದಾರಿ ನಿಮ್ಮೆಲ್ಲ ಹಮ್ಮಿಕೊಳ್ಳಿ. ನಾನೊಬ್ಬ ಪ್ರತಿನಿಧಿಯಾಗಿ ನಾನು ಏನೆಲ್ಲ ಸಹಕಾರ ಬೇಕಾ ನಾನು ಎಲ್ಲ ರೀತಿಯ ಸಹಕಾರ ನಾನು ಕೊಡ್ತೇನೆ. ನಾನು ಮತ್ತೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ, ನಾನು ಯಾವ ಕೂಡ ಹೇಳ್ತಿದ್ದೇನೆ, ನಾನು ಶಾಸಕನಾಗಿರುವುದು ನಮ್ಮ ಊರ ಮತ್ತು ಸಮಾಜದಲ್ಲ ಒಳ್ಳೆಯವರಿಗೆ, ಕಷ್ಟದಲ್ಲಿದ್ದವರಿಗೆ, ಅಗತ್ಯ ಇದ್ದವರಿಗೆ ಮಾತ್ರ. ಗಲಾಟೆ ಮಾಡುವವರಿಗೆ, ಸಮಸ್ಯೆ ಸೃಷ್ಟಿಸುವವರಿಗೆ ಅದು ನಾನಲ್ಲ, ಅವ್ರ ನೋಡಲಿಕ್ಕೆ ಪೊಲೀಸರಿದ್ದಾರೆ. ಪೊಲೀಸರನ್ನ ನೆಚ್ಚಿ ಅನ್ಯಾಯ ಆಗಿದೆ ನನ್ನ ಗಮನಕ್ಕೆ ತರುವಂಥ ಕೆಲಸ ಮಾಡಿ. ನಾನು 99% ಒಳ್ಳೆಯವರಿದ್ದಾರೆ, ಅವರಿಗೆ ನಾನು ಯಾವಾಗಲೂ ಕಾಣ್ಸಿಗ್ತೇನೆ.
ಗಲಾಟೆ ಮಾಡುವವರಿಗೆ ಕೆಲವೊಮ್ಮೆ ನಾನು ಕಾಣುವುದಿಲ್ಲ, ನಮಗೇನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಒಳ್ಳೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ನಾಡ ಒಕ್ಕೂಟ ಇದರ ಮ್ಯಾಂಗ್ಳೂರು ಕಮ್ಯುನಿಟಿ ಸೆಂಟರ್ನ ಕಚೇರಿ ಉದ್ಘಾಟನೆಯ ಈಗ ತಾನೇ ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಹಿತವಚನವನ್ನು ಹೇಳಿ ನಿರ್ಗಮಿಸಿದಂತಹ ನನ್ನ ಆತ್ಮೀಯರು ಮತ್ತು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸ್ಪೀಕರಾದಂಥ ಯು ಟಿ ಖಾದರ್ ಅವರೇ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು ಈ ಭಾಗದ ನಾಯಕರಾದ ಅಬ್ದುಲ್ ನಾಸಿರ್ ಸಮಾನಿಗವರೇ, ಯೂನಿವರ್ಸಿಟಿಯ ಪ್ರೊಫೆಸರ್ ಮತ್ತು ಕೋಆರ್ಡಿನೇಟರ್ ಆದ ನಮ್ಮ ಆತ್ಮೀಯರಾದ ಅಬ್ದುಲ್ ಅಬೂಬಕ್ಕರ್ ಸಿದ್ದೀಕ್ರವರೇ, ಎನ್ನನ್ನದ ಡಿ ಕೆಯ ಭಾಗದ ಅಧ್ಯಕ್ಷರಾದ ಆರಿಫ್ ಮೊಹಮ್ಮದ್ ಆರಿಫ್ ಮಸೂದ್ ಅವರೇ, ನನ್ನ ಆತ್ಮೀಯರು ಈ ಸಂಸ್ಥೆಯ ಜನರಲ್ ಸೆಕ್ರೆಟರಿಯು ಮತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ರಫೀಕ್ ಮಾಸ್ಟರ್ ಅವರೇ, ಶೇಖ್ ಇಸಾಕ್ರ ಅವರೇ, ರಜೀಕ್ ರಾಜೀಕ್ ಅಲಿ ಅವರೇ, ಅದೇ ರೀತಿ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಕಾರ್ಕಳದ ಹುಸೇನ್ರವರೇ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಭಾಳ ಸಂತೋಷವಾಗ್ತದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಯುವಕರಿಗೆ ಒಂದು ಉಪಯೋಗ ಆಗುವಂತಹ ಒಂದು ಕಚೇರಿಯಾಗಿದೆ. ಇದು ನಮ್ಮ ಸಮುದಾಯದ ಮತ್ತು ಎಲ್ಲ ವರ್ಗದ ಜನರಿಗೆ, ಅದರಲ್ಲೂ ಪ್ರತ್ಯೇಕವಾಗಿ ಯುವಕರಿಗೆ, ವಿದ್ಯಾವಂತರಿಗೆ ಯಾವ ರೀತಿಯಲ್ಲಿ ಅವರ ಮುಂದಿನ ವಿದ್ಯಾ ಇದರಲ್ಲಿ ಯಾವ ರೀತಿಯಲ್ಲಿ ಮುಂದೆ ಅವರು ಒಳ್ಳೆಯ ಒಂದು ಎಜುಕೇಷನ್ ಲೆವೆಲಲ್ಲಿ ಹೋಗಬೇಕೆಂಬ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಅದೇ ರೀತಿ ಸರ್ಕಾರದ ಸವಲತ್ತುಗಳ ಇನ್ಫಾರ್ಮೇಷನ್ ಆಗಿರ್ಬೋದು, ಸರ್ಕಾರದ ಯಾವುದೆಲ್ಲ ಅನುದಾನ ಬರ್ತದೆ ಅದರ ಇನ್ಫಾರ್ಮೇಷನ್ ಆಗಿರ್ಬೋದು, ಈಗ ತಾನೇ ರಫೀಕ್ ಮಾಸ್ಟರ್ ಅವರು ಹೇಳಿದ ಹಾಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಇದರೆಲ್ಲ ಇನ್ಫಾರ್ಮೇಷನ್ ಒಂದಿಗೆ ಅವರಿಗೆ ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕೆಂಬ ಸಹಾಯವನ್ನು ಮಾಡುವಂಥ ಒಂದು ಸೆಂಟರನ್ನು ಇವತ್ತು ಇಲ್ಲಿ ತೆರೆದಿದ್ದೀರಿ. ಇದು ನೀವು ಉಡುಪಿಯಲ್ಲಿ ಪ್ರಾರಂಭ ಮಾಡಿ ಭಾಳ ಯಶಸ್ವಿಯಾಗಿ ಅದನ್ನು ಮುನ್ನಡೆಸಿಕೊಂಡು ಹೋಗಿ ಇವತ್ತು ಉಳ್ಳಾಳ ಮತ್ತು ಮಂಗಳೂರಿನ ಒಂದು ವಿಭಾಗಕ್ಕೆ ಇವತ್ತು ನೀವು ಇಲ್ಲಿ ಈ ಸೆಂಟರನ್ನು ತೆರೆದಿದ್ದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನಾವು ನಮ್ಮ ಜೀವನದಲ್ಲಿ ನಾವು ಇನ್ನಿತರರಿಗೆ, ನಮ್ಮ ಸಮಾಜದ ಬಡ ಜನರಿಗೆ, ನಮ್ಮ ಸಮಾಜದ ವಿದ್ಯಾವಂತರಿಗೆ, ನಮ್ಮ ಸಮಾಜದ ಇತರ ಯಾವುದೇ ಜನರಿಗೆ ಯಾವ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಏನಾದರೂ ಮಾಡಲಿಕ್ಕೆ ಆಗ್ತದೆ ಎಂಬುದು ಭಾಳ ಅಗತ್ಯ. ಇದನ್ನು ನೀವು ತೋರಿಸ್ಕೊಡ್ತಾ ಇದ್ದೀರಿ. ಇವತ್ತು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿಕೊಂಡು ಇವತ್ತು ನೀವೆಲ್ಲ ಒಂದು ಟೀಮಾಗಿ ಇವತ್ತು ವರ್ಕ್ ಮಾಡ್ತಾ ಇದ್ದೀರಿ. ಇದರ ಅಧ್ಯಕ್ಷರೇ ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಟ್ರೆಜರರ್ ಆಗಿರ್ಬೋದು ಅಥವಾ ಸದಸ್ಯರುಗಳಾಗಿರ್ಬೋದು, ನೀವೆಲ್ಲರೂ ಒಂದು ಟೀಮಾಗಿ ನಿಮ್ಮ ಕೆಲಸಗಳ ಒಂದಿಗೆ ಅದರ ಒತ್ತಡದೊಂದಿಗೆ ನೀವು ನಮ್ಮ ಸಮಾಜಕ್ಕಾಗಿ ಇವತ್ತು ದೊಡ್ಡ ಒಂದು ಕೊಡುಗೆಯನ್ನು ನೀವು ಇವತ್ತು ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ನಿಮಗೆ ಶ್ಲಾಘನೀ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಇಂಥ ಕೆಲಸಗಳು ನಾವು ಮಾಡೋದು ಭಾಳ ಅಗತ್ಯ. ಭಾಳಷ್ಟು ಜನರಿಗೆ ನಮ್ಮ ಬಡ ಮಕ್ಕಳಿಗೆ, ಸ್ಪೆಷಲಿ ಹೆಣ್ಮಕ್ಕಳಿಗೆ ಯಾವ ಕೋರ್ಸು ನಾವು ಮುಂದಕ್ಕೆ ತಗೊಳ್ಬೇಕು, ಸೆಕೆಂಡ್ ಪಿ ಯು ಸಿ ಆದ ಮೇಲೆ ಯಾವ ಕೋರ್ಸ್ ನಾವು ತೆಗಿಬೇಕಂತ ಹೇಳಿದೆ ಅವರಿಗೆ ಗೊತ್ತಿರೋದಿಲ್ಲ. ಅದನ್ನು ಅರಿವು ಮಾಡಿಕೊಂಡು ಮತ್ತು ಭಾಳಷ್ಟು ಜನರಿಗೆ ಇಂಥ ಬಿ ಪಿ ಎಲ್ ಆಗಲಿ, ಎ ಪಿ ಎಲ್ ಆಗಲಿ, ಬಿ ಪಿ ಎಲ್ ಕಾರ್ಡ್ ಮಾಡಿದರೆ ಅವ್ರಿಗೆ ಆಕ್ಸಿಡೆಂಟಲ್ಲಿ ಭಾಳಷ್ಟು ತೊಂದರೆಗಳಾಗ್ತದೆ, ಬಿಲ್ ಕಟ್ಟಲಿಕ್ಕೆ ಆಗೋದಿಲ್ಲ. ಬಟ್ ಅಂಥ ಕಾರ್ಡ್ಗಳಿದ್ದರೆ ಅವರಿಗೆ ಫ್ರೀಯಾಗಿ ಅಲ್ಲಿ ಸಿಗ್ತದೆ. ಅಂಥ ಕೆಲಸಗಳನ್ನಲ್ಲಿ ಮಾಡಿದರೆ ಅದು ಭಾಳಷ್ಟು ಅವರಿಗೆ ಉಪಕಾರ ಆಗ್ತದೆ. ಈ ಕೆಲಸಗಳನ್ನು ಇವತ್ತು ಮಾಡ್ತಾ ಇರೋದು ನಿಮಗೆ ನಾನು ನಿಮಗೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನನಗಿಲ್ಲಿ ಕಾರ್ಯಕ್ರಮಕ್ಕೆ ಬಂದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ನನಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ನನಗಿರುವುದರಿಂದ ನಿಮ್ಮೆಲ್ಲರಿಂದ ಕ್ಷಮೆ ಕೇಳುತ್ತಾ ನಾನು ನಿರ್ಮಿಸಬೇಕಾಗ್ತದೆ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಸುತ್ತಾ ನನ್ನ ಮಾತಿಗೆ ವಿರಾಮ. ವಾಖರ್ದಾನು ಅಲ್ಹಮ್ದುಲಿಲ್ಲಾ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಜನಾಬ್ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ. ಅನ್ಯ ಕಾರ್ಯ ನಿಮಿತ್ತ ಅವರು ಬೇಗನೆ ನಮ್ಮಿಂದ ನಿರ್ಗಮಿಸ್ತಾ ಇದ್ದಾರೆ. ಸರ್ವಶಕ್ತನ ಅವರಿಗೆ ಆಯುರ ಆರೋಗ್ಯವನ್ನು ಕರುಣಿಸಲಿ. ಹಾಗೆ ಈ ಒಂದು ವಕ್ಫ್ ಸಂಸ್ಥೆಯ ಮೂಲಕ ಜಿಲ್ಲೆಯ ಎಲ್ಲ ವಕ್ಫ್ ಆಸ್ತಿಗಳನ್ನು ಸಂರಕ್ಷಿಸ್ತಕ್ಕಂಥ, ಅದನ್ನು ಬೆಳೆಸ್ತಕ್ಕಂತಹ ಎಲ್ಲ ಮಸೀದಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ನಾವು ಹಾರೈಸ್ತಾ ಇದೀಗ ಅವರಿಗೆ ಒಂದು ನೆನಪಿನ ಒಂದು ಈ ಒಂದು ಕಾಣಿಕೆಯನ್ನು ಕೊಟ್ಟು ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಟೋಕನ್ ಆಫ್ ಅಪ್ರಿಷಿಯೇಷನ್. ನಮ್ಮ ಜನಾಬ್ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ. ಥ್ಯಾಂಕ್ ಯು ಸರ್. ಎಸ್. ಹಾಗೆ ನಮ್ಮ ಜೊತೆ ಇವತ್ತು ಜನಾಬ್
ಡಾಕ್ಟರ್ ಅಬೂಬಕ್ಕರ್ ಸಿದ್ದೀಕ್ ಅವರಿದ್ದಾರೆ. ಮ್ಯಾಂಗ್ಳೂರು ಯೂನಿವರ್ಸಿಟಿ ಪಿ ಜಿ ಡಿಪಾರ್ಟ್ಮೆಂಟ್ ಆಫ್ ಪಿ ಜಿಯ ಕೋಆರ್ಡಿನೇಟರ್, ಹಾಗೆ ಪ್ರೊಫೆಸರ್. ಬ್ಯಾರಿ ಅಧ್ಯಯನ ಪೀಠ ಅಂತ ಇದೆ, ಅದರ ಕೋಆರ್ಡಿನೇಟರ್ ಮಾತ್ರವಲ್ಲ ಪಿ ಎಚ್ ಡಿ ಗೈಡ್. ಇವತ್ತು ನಾನು ಯಾವತ್ತು ಹೇಳುವಂಥ ಮಾತು ಇದೆ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ಬೆಳಿಗ್ಗೆ ಎದ್ದು ಗೋಣಿ ಚೀಲ ಹಿಡ್ಕೊಂಡು ಗುಜರಿ ಉಂಟ ಗುಜರಿ ಉಂಟ ಅಂತ ಹುಡುಕಾಟ ಮಾಡಲಿಕ್ಕೆ ಹೋಗಬಾರ್ದು. ಅವರು ಲ್ಯಾಬಲ್ಲಿ ಕೂತು, ಲೈಬ್ರರಿಯಲ್ಲಿ ಕೂತು, ಫೀಲ್ಡ್ಗೆ ಹೋಗಿ ರಿಸರ್ಚ್ ಮಾಡಿ ಅವರು ಡಾಕ್ಟ್ರೇಟ್ ಆಗಿ ಅವರ ಹೆಸರಿನ ಮುಂದೆ ಡಾಕ್ಟರ್ ಅಂತ ಹಾಕಿಕೊಳ್ಬೇಕು. ಅದು ನಾವು ಮಾಡ್ತಕ್ಕ ನಮ್ಮ ಕಮ್ಯುನಿಟಿಗೆ ಬರ್ತಕ್ಕಂಥ ಒಂದು ಗ್ರೇಡ್. ಆಗ ನಾವು ಎಲ್ಲರಂತೆ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಹೆಸರಿನ ಮುಂದೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಅಂತ ಹೇಳ್ತೀವಿ. ಈಗ ಡಾಕ್ಟರ್ ನಮ್ಮ ಹೆಸರಿನ ಏನು ಹಿಂದೆ ಅದು ಆರಂಭ ಆಗುತ್ತೆ, ಅದು ಡಾಕ್ಟರ್. ಹಾಗೆ ದೊಡ್ಡ ದೊಡ್ಡ ಡಿಗ್ರಿಗಳು ಇರ್ಬೋದು, ಇನ್ನು ದೊಡ್ಡ ದೊಡ್ಡ ಸಾಧನೆಗಳಿರ್ಬೋದು. ಇದೆಲ್ಲ ಮಾಡಬೇಕಾದ್ರೆ ನಮಗೆ ಒಬ್ಬರು ಒಳ್ಳೆಯ ಗೈಡ್ ಬೇಕು. ಇವತ್ತು ಪಿ ಎಚ್ ಡಿ ಗೈಡ್ ಆಗಿ ಒಟ್ಟು ಎಷ್ಟು ಮಂದಿಗೆ ಸರ್ ಆದರೆ ಸರ್, 10 ಜನ ಕಂಪ್ಲೀಟ್ ಆದರೂ ಒಂದು ಜೋರು ಚಪ್ಪಾಳೆ ಕೊಡಿ. ಅವರು ಸ್ವತಃ ಡಾಕ್ಟ್ರೇಟ್, ಹಾಗೆ 10 ಮಂದಿಗೆ ಡಾಕ್ಟ್ರೇಟ್ ಆಗಲಿಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಇವತ್ತು ಕೊಟ್ಟಿದ್ದಾರೆ. ಇವತ್ತು ಅವರ ಸೇವೆಯನ್ನು ನಾನು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇನೆ. ಹಾಗೇ ನಾವು ಭಾಳ ಆತ್ಮೀಯರು, ಭಾಳಷ್ಟು ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಏನಾದರೂ ಮಾರ್ಗದರ್ಶನ ಅವರ ಕಾಲೇಜಲ್ಲಿ ಬೇಕಿದ್ದಾಗ ನಾನು ಖಂಡಿತವಾಗಿ ಅವರು ಫೋನ್ ಮಾಡಿದಾಗ ತಕ್ಷಣ ಸ್ಪಂದಿಸುವಂತಹ ಒಬ್ಬ ಹೃದಯ ಶ್ರೀಮಂತಿಗಿರ್ತಕ್ಕಂಥ ಡಾಕ್ಟರ್ ಅಬೂಬಕ್ಕರ್ ಸಿದ್ದೀಕ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್, ಮತ್ತು ಇಲ್ಲಿ ಸೇರಿರುವಂಥ ಎಲ್ರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ನಾಡ ಒಕ್ಕೂಟ ಹಮ್ಮಿಕೊಂಡಿರುವಂತಹ ಈ ಒಂದು ಬಹಳ ಸರಳವಾದ ಮತ್ತು ಬಹಳ ಸುಂದರವಾದಂತಹ ಈ ಒಂದು ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಣ್ಯರೇ, ಹಾಗೂ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ನಾಡು ಒಕ್ಕೂಟ ಹೆಸರೇ ಬಹಳ ಒಂದು ಎಲ್ಲರನ್ನೂ ಕೂಡ ತನ್ನ ಕಡೆ ಆಕರ್ಷಿಸುವಂಥದ್ದು. ನನ್ನ ನಾಡ ಒಕ್ಕೂಟ ಅಂತ ಹೇಳಲಿಲ್ಲ, ನಮ್ಮ ನಾಡ ಒಕ್ಕೂಟ ಅಂತ ಹೇಳಿರುವಂಥದ್ದು. ಸೊ ನಾನು ಒಬ್ಬ ಪ್ರಾಧ್ಯಾಪಕನಾಗಿ ಇದನ್ನು ಬಹಳ ಹತ್ತಿರದಿಂದ ಗಮನಿಸ್ತೇನೆ, ನೀವು ಯಾವ ಶಬ್ದವನ್ನು ಯಾವ ವಾಕ್ಯವನ್ನು ನೀವು ಬಳಕೆ ಮಾಡ್ತೀರಿ ಅಂತೇಳಿ. ಸೊ ಆದ ಕಾರಣ ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿರುವಂಥ ಒಂದೆರಡು ಮಾತುಗಳು ನಿಮ್ಮ ಬೋರ್ಡಲ್ಲಿ ಒಂದೆರಡು ಶಬ್ದಗಳು ನಿಮ್ಮ ಬೋರ್ಡಲ್ಲಿರುವಂಥದ್ದನ್ನು ನಾನು ಹೇಳ್ತೇನೆ. ಒಂದು ನಮ್ಮ ನಾಡ ಒಕ್ಕೂಟ ಅಂತ ಹೇಳುವಂಥದ್ದು, ಯಾವುದೇ ಒಂದು ನಿರ್ದಿಷ್ಟವಾದಂಥ ಜಾತಿಗೆ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಮತಕ್ಕೆ, ಧರ್ಮಕ್ಕೆ, ಜಾತಿಗೆ, ಬಣ್ಣಕ್ಕೆ, ಭಾಷೆಗೆ ಸಂಬಂಧಪಟ್ಟಿರುವಂಥ ಒಂದು ಒಕ್ಕೂಟ ಅಲ್ಲ ಇದು. ಅಂದರೆ ಎಲ್ಲರೂ ಕೂಡ ನಾವು ಜೊತೆಯಾಗಿ ಸಮಾಜದಲ್ಲಿ ಮುಂದೆ ಹೋಗಬೇಕು, ಒಂದು ಸುಂದರವಾದಂಥ ಸಮಾಜವನ್ನು ಕಟ್ಟಬೇಕು ಅಂತ ಹೇಳುವಂಥ ಒಂದು ಬಹಳ ಒಳ್ಳೆಯ ಒಂದು ಉದ್ದೇಶದಿಂದ ಕಟ್ಟಿಕೊಂಡಿರುವಂಥ ಈ ಒಂದು ನಮ್ಮ ನಾಡ ಒಕ್ಕೂಟ ಇವತ್ತು ಮಂಗಳೂರು ಕಮ್ಯುನಿಟಿ ಸೆಂಟರ್ ಅಂತ ಹೇಳುವಂಥ ಒಂದು ಸಮುದಾಯ ಕೇಂದ್ರವನ್ನು ಇದೀಗ ತಾನೇ ಮಾನ್ಯ ವಿಧಾನಸಭೆ ಸ್ಪೀಕರ್ ಆಗಿರುವಂಥ ಜನಾಬ್ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ನಾಡ ಒಕ್ಕೂಟ ಈ ಒಂದು ಬಹಳ ಅಗತ್ಯವಾಗಿರುವಂಥ, ಬಹಳ ಅವಶ್ಯಕವಾಗಿರುವಂಥ ಈ ಒಂದು ಸಮುದಾಯ ಕೇಂದ್ರವನ್ನು, ಕಮ್ಯುನಿಟಿ ಸೆಂಟರನ್ನು ಇವತ್ತು ಆರಂಭ ಮಾಡಿರುವುದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ನಾನು ನಮ್ಮ ನಾಡ ಒಕ್ಕೂಟದ ಬಗ್ಗೆ ಕೇಳ್ಕೊಂಡಿದ್ದೇನೆ, ಆದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿಲ್ಲ, ಇದು ಮೊದಲನೇ ಬಾರಿ ನಾನು ಇದರಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಯಾವಾಗಲೂ ಕೂಡ ವಿ ಬಿಲೀವ್ ಇನ್ ಕ್ವಾಲಿಟಿ ನಾಟ್ ಇನ್ ಕ್ವಾಂಟಿಟಿ ಅಂತ ಹೇಳಿದ್ರೆ, ಈ ಒಂದು ಸಮಾರಂಭದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅಲ್ಲ. ಈ ಒಂದು ಸಮಾರಂಭದಲ್ಲಿ ನಾವು ಹೇಗೆ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ ಮತ್ತು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆದ ಕಾರಣ ಎಲ್ಲ ರೀತಿಯಲ್ಲೂ ಕೂಡ ನಾನು ನೋಡಿದಾಗೆ ನಮ್ಮ ನಾಡ ಒಕ್ಕೂಟ ಇವತ್ತು ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಮತ್ತು ಇವತ್ತು ಉದ್ಘಾಟನೆ ಮಾಡಿರುವಂಥ ಮಂಗಳೂರು ಕಮ್ಯುನಿಟಿ ಸೆಂಟರ್ ಈ ಒಂದು ಸಮಾಜಕ್ಕೆ ನಿಜಕ್ಕೂ ಕೂಡ ಒಂದು ಆಸ್ತಿ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತೆಲ್ಲ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಲವಾರು ಸಾಮಾಜಿಕ ಜನಪರ ಕಾರ್ಯಕ್ರಮಗಳನ್ನು ನಮ್ಮ ನಾಡ ಒಕ್ಕೂಟ ಹಮ್ಮಿಕೊಂಡಿದೆ, ಹಾಗೂ ಉಡುಪಿ ಭಾಗದಲ್ಲಿ ಕುಂದಾಪುರದಲ್ಲಿ ಈಗಾಗಲೇ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಕಾರ್ಕಳದಲ್ಲಿ ಕೂಡ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಇದೀಗ ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತೊಕ್ಕೋಟನ ಕೇಂದ್ರವಾಗಿಟ್ಟುಕೊಂಡು ಇವತ್ತೊಂದು ಸಮುದಾಯ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಮತ್ತು ನಮಗೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯನ್ನು ತಂದಿರುವಂಥದ್ದು. ನಾನು ಹೇಳಿದ ಹಾಗೆ ನಮ್ಮ ನಾಡ ಒಕ್ಕೂಟ ಅಂತೇಳುವಂಥದ್ದಕ್ಕೆ ನಾನು ಹೇಳಿದ್ದೇನೆ ಬಹಳ ಖುಷಿ ಇದೆ ಅಂತೇಳಿ. ಅದೇ ರೀತಿಯಲ್ಲಿ ಈ ಒಂದು ಸಮುದಾಯ ಕೇಂದ್ರ ಅಥವಾ ಕಮ್ಯುನಿಟಿ ಸೆಂಟರ್ನ ಒಂದು ಧ್ಯೇಯ ಉದ್ದೇಶ ಏನು ಅಂತೇಳಿದ್ರೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಎಂಪವರ್ಮೆಂಟ್.
ನಾವು ಯಾವಾಗಲೂ ಕೂಡ ಕ್ಲಾಸ್ ರೂಮಲ್ಲಿ ಇದನ್ನೇ ಮಾತಾಡ್ತಾ ಇರುವಂಥದ್ದು. ಎಜುಕೇಷನ್ನ ಮುಂದೆ ಒಂದು ಅವೇರ್ನೆಸ್ ಅಂತ ಹೇಳುವಂಥದ್ದು ಇದೆ. ಟ್ರಿಪಲ್ ಈಗೆ ಬೇಕಾಗಿ ಬಹುಶಃ ನನಗೆ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಮತ್ತು ಎಂಪವರ್ಮೆಂಟನ್ನು ಸೇರಿಸಿದ್ದಾರೆ ಅಂತ ಅನಿಸುತ್ತದೆ. ಎಜುಕೇಷನ್ಗಿಂತ ಮೊದಲು ಬರುವಂಥದ್ದು ಅವೇರ್ನೆಸ್, ಅಂದರೆ ಜನರಿಗೆ ತಿಳುವಳಿಕೆಯನ್ನು ಮೂಡಿಸುವಂಥದ್ದು. ಜನರಿಗೆ ತಿಳುವಳಿಕೆ ಮೂಡಬೇಕು, ತಿಳುವಳಿಕೆಯಿಂದ ಎಜುಕೇಷನ್ ಆಗಬೇಕು, ಎಜುಕೇಷನಿಂದ ಎಂಪ್ಲಾಯ್ಮೆಂಟ್ ಆಗಬೇಕು, ಎಂಪ್ಲಾಯ್ಮೆಂಟಿಂದ ಸಬಲೀಕರಣ ಎಂಪವರ್ಮೆಂಟ್ ಆಗಬೇಕು ಅಂತ ಹೇಳುವಂಥದ್ದು. ಇದು ಬಹಳ ಮುಖ್ಯ. ಇವತ್ತು ನಾನು ಬಹುಶಃ ಈ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಶಿಕ್ಷಣ ಕ್ಷೇತ್ರದಲ್ಲಿರುವುದರಿಂದ ಒಂದೆರಡು ಅನಿಸಿಕೆಗಳನ್ನು, ಒಂದೆರಡು ನನ್ನ ಅಬ್ಸರ್ವೇಷನನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತಿದ್ದೇನೆ. ಯಾವುದೇ ಒಂದು ಸಮಾಜ ಮುಂದುವರಿಯಬೇಕಾದರೆ, ಯಾವುದೇ ಒಂದು ಸಮಾಜ ಬೆಳೆಯಬೇಕಾದರೆ, ಯಾವುದೇ ಒಂದು ಸಮಾಜ ಸಬಲೀಕರಣಗೊಳ್ಳಬೇಕಾದರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಿಕ್ಷಣ. ನಾನು ಮೊದಲೇ ಹೇಳಿದಾಗೆ ಒಂದು ಜಾತಿಗೆ, ಧರ್ಮಕ್ಕೆ, ಬಣ್ಣಕ್ಕೆ, ಭಾಷೆಗೆ ಸಂಬಂಧಪಟ್ಟಿರುವಂಥ ಒಂದು ಕಮ್ಯುನಿಟಿ ಸೆಂಟರ್ ಅಲ್ಲದಿದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಹಿಂದುಳಿದ ವರ್ಗವನ್ನು ನಾವು ನೋಡ್ತೇವೆ. ಬಹುಪಾಲು ಜನರು ನಮ್ಮ ದೇಶದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮುಸಲ್ಮಾನರು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೇಂದ್ರವಾಗಿಟ್ಟುಕೊಂಡು ಅಥವಾ ಇಡೀ ಭಾರತವನ್ನು ಕೇಂದ್ರವಾಗಿಟ್ಟುಕೊಂಡು ನೋಡಿದ್ರೂ ಕೂಡ ಬಾರಿಗಳಿಗೆ ರಾಜಧಾನಿ ಇರುವಂಥದ್ದು ಮಂಗಳೂರು ಅಥವಾ ಈ ದಕ್ಷಿಣ ಕನ್ನಡ ಜಿಲ್ಲೆ. ಬಹಳ ಹಿಂದುಳಿದಂಥ ಒಂದು ಸಮಾಜ, ಬಹಳ ಹಿಂದುಳಿದಂಥ ಒಂದು ವರ್ಗ. ನಾವು ಹೇಳ್ತೇವೆ ಮುಸ್ಲಿಂ ಸಮಾಜಕ್ಕೆ 1400 ವರ್ಷಗಳ ಇತಿಹಾಸ ಇದೆ ಅಂತೇಳಿ. ಆದರೆ ಇವತ್ತಿಗೂ ಕೂಡ ನಾವು ನೋಡುವುದಾದರೆ 2024 ಇಸವಿಯಲ್ಲಿ ನಾವು ನೋಡುವುದಾದರೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದಿದ್ದೇವೆ ನಾವು, ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದ್ದೇವೆ ನಾವು, ಆರ್ಥಿಕ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದ್ದೇವೆ ನಾವು. ಏನು ಅಂತ ಹೇಳಿದ್ರೆ ಬಹಳ ಹಿಂದಿನಿಂದಲೂ ಕೂಡ ರಫೀಕ್ ಮಾಸ್ಟರ್ ಅವರು ಹೇಳಿದರು, ಗುಜರಿ ವ್ಯಾಪಾರ ಆಗಲಿ, ಮೀನು ವ್ಯಾಪಾರ ಆಗಲಿ, ಯಾವುದೇ ಇಂಥ ರೀತಿಯಾದಂಥ ವ್ಯಾಪಾರವಾಗಲಿ ಒಂದು ಸ್ಟ್ರಕ್ಚರ್ಡ್ ಪ್ರೊಫೆಷನ್ ಅಲ್ಲ. ಆ ಒಂದು ಕಾಲಘಟ್ಟದಿಂದ ಇವತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗುವ ತನಕ ಸಮಾಜ ಮುಂದುವರೆದಿದೆ. ಆದರೆ ಸಮಾಜವನ್ನು ಬಹಳ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಅನಿಸುವಂಥದ್ದು, ಇನ್ನೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳುವಂಥದ್ದನ್ನು. ಯಾಕೆಂತೇಳಿದ್ರೆ ಒಂದು ಸಮಾಜ, ಯಾವುದೇ ಸಮಾಜ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಸಬಲೀಕರಣಗೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಜುಕೇಷನ್ ಅಂತ ಹೇಳುವಂಥದ್ದು. ಆದ್ದರಿಂದ ಇವತ್ತಿನ ಈ ಕಮ್ಯುನಿಟಿ ಸೆಂಟ್ರಲ್ಲಿ ಒಂದು ಧ್ಯೇಯವನ್ನು ಅವರು ಇಟ್ಟುಕೊಂಡಿರುವಂಥದ್ದು ಎಜುಕೇಷನ್. ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದರೆ ಈ 1400 ವರ್ಷಗಳ ಇತಿಹಾಸವನ್ನು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಬಹಳಷ್ಟು ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು, ಹುಡುಗರು, ಹುಡುಗಿಯರು ಇವತ್ತು ಶಾಲೆಗಳ ಮತ್ತು ಕಾಲೇಜಿನ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ನಾನು ಗಮನಿಸಿರುವಂಥದ್ದು, ನಮ್ಮಲ್ಲಿ ನಮ್ಮ ಕಾಲೇಜಲ್ಲಿ ಸುಮಾರು 2000 ವಿದ್ಯಾರ್ಥಿಗಳಿದ್ದಾರೆ. ಆ 2000 ವಿದ್ಯಾರ್ಥಿಗಳಲ್ಲಿ 70% ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ಇಡೀ ಸಮುದಾಯಕ್ಕೆ ತಗೊಂಡ ಹಾಗೆ. ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ತಗೊಂಡರೂ ಕೂಡ ಇವತ್ತು ನಾವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಾಗಲಿ ಅಥವಾ ಮೆಡಿಕಲ್ ಕಾಲೇಜುಗಳಲ್ಲಾಗಲಿ ಅಥವಾ ನಮ್ಮ ಟ್ರೆಡಿಷನಲ್ ಕೋರ್ಸಸ್ಸನ್ನು ರನ್ ಮಾಡುವಂಥ ಯಾವುದೇ ಕಾಲೇಜುಗಳಲ್ಲಾಗಲಿ ನಾವು ನೋಡುವಂಥದ್ದು ಹುಡುಗಿಯರನ್ನು. ಹುಡುಗರೆಲ್ಲಿ ಹೋಗ್ತಾರೆ ನನಗೂ ಗೊತ್ತಿಲ್ಲ. ಇದು ಉತ್ತರ ಇಲ್ಲದಂಥ ಪ್ರಶ್ನೆ ಇವತ್ತು ಕೂಡ ನನ್ನಲ್ಲಿ. ಆದರೆ ಬಹಳಷ್ಟು ಯೋಚನೆ ಮಾಡಬೇಕು. ರಫೀಕ್ ಮಾಸ್ಟರ್ ಅವರಿಗೆ ತಾವು ತುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ, ಈ ಒಂದು ಸಂದೇಶವನ್ನು ಕೊಡಬೇಕು ಮತ್ತು ಕಮ್ಯುನಿಟಿ ಸೆಂಟರ್ ಈ ಒಂದು ಸಂದೇಶವನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಇದೇ ಮುಂದುವರಿದಿದೆ ಅಂತ ಹೇಳಿದ್ರೆ ಮಹಿಳೆಯರು ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಸೋಷಿಯಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸಾಮಾಜಿಕ ಅಸಮತೋಲನ ಆಗುತ್ತೆ. ಇವತ್ತಿಗೂ ಕೂಡ ಒಂದು ಸುಶಿಕ್ಷಿತ ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂಥ MBBS ಆಗಿರುವಂಥ ಇಂಜಿನೋಲನವನ್ನು ನಿವಾರಿಸುವಂಥ ಕೆಲಸದಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳ್ತೇನೆ. ಒಂದು ಈಗ ಇವರು ರಫೀಕ್ ಮಾಸ್ಟರ್ ಅವರು ಹೇಳಿದರು, ಬಹಳ ಮುಖ್ಯವಾಗಿ ಈ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಜನರು ನಮ್ಮ ಹತ್ರ ಬರ್ತಾರೆ, ಸಲಹೆಗಳನ್ನು, ಸೂಚನೆಗಳನ್ನು, ಸಜೆಷನ್ಸನ್ನು, ಅಡ್ವೈಸನ್ನು ತಗೊಳ್ಳಿಕ್ಕೆ ಬರ್ತಾರೆ. SSLC ಆದ ನಂತರ ಮುಂದೇನು ಪ್ರಶ್ನೆ, PUC ಆದ ನಂತರ ಮುಂದೇನು ಪ್ರಶ್ನೆ, ಪದವಿ ಆದ ನಂತರ ಮುಂದೇನು ಪ್ರಶ್ನೆ, ಪ್ರಶ್ನೆ ಇವತ್ತಿಗೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಒಂದು ಎರಡನೇದೇನು ಅಂತೇಳಿದ್ರೆ, ಹಿಂದಿನ ಕಾಲದಿಂದಲೂ ಕೂಡ ನಾನೀಗ SSLC ಮುಗಿಸಿದ ನಂತರ ನಾನು ಮುಂದೇನು ಮಾಡಬೇಕು, ನನ್ನ ಪಕ್ಕದ ಮನೆಯವನು ಏನು ಮಾಡ್ತಾನೆ ಅದನ್ನು ಮಾಡಬೇಕು, ನನ್ನ ಅಕ್ಕನ ಮಗ ಏನು ಮಾಡ್ತಾನೆ ಅದನ್ನು ಮಾಡಬೇಕು, ನನ್ನ ಚಿಕ್ಕಪ್ಪನ ಮಗ ಏನು ಮಾಡ್ತಾನೆ ಅದನ್ನು ಮಾಡಬೇಕು, ಪಕ್ಕದವನು ಏನು ಹೇಳ್ತಾನೆ ಅದನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತಗೊಂಡು ಅದನ್ನೇ ಮಾಡುವುದೇ ವಿನಃ ನಮಗೆ ಸ್ವಯಂ ಯೋಚನೆ ಮಾಡಿ ಮುಂದಿನ 5 ವರ್ಷ 10 ವರ್ಷ 15 ವರ್ಷದಕ್ಕೆ ಬೇಕಾಗಿರುವಂಥ ಒಂದು ರೀತಿಯಂಥ ಶಿಕ್ಷಣವನ್ನು ಕೋರ್ಸನ್ನು ಪಡೆಯಕ್ಕೆ ಇವತ್ತೂ ಕೂಡ ನಮಗೆ ಸಾಧ್ಯ ಆಗಿಲ್ಲ. ಒಂದು ಎರಡನೇದಾಗಿ, ಇವತ್ತೂ ಕೂಡ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಕಾಲೇಜಿಗೆ ಬರ್ತಾರೆ. ಒಂದು ವೇಳೆ ನೀವು ವಿದ್ಯಾರ್ಥಿಗಳ ತಂದೆ ಹತ್ರ ಅಥವಾ ತಾಯಿ ಹತ್ರ ಮಗ ಯಾವ ಕ್ಲಾಸಿಂದ ಯಾವ ಕ್ಲಾಸಿಗೆ ಅಡ್ಮಿಷನ್ ಆಗಬೇಕು, ಅವನದು PUC ಆಗಿದೆ, PUC ಆದ ನಂತರ ಅವನ ಮುಂದೆ ಏನು ಮಾಡಬೇಕು ಅಂತ ನೀವು ತಂದೆ ಅಥವಾ ತಾಯಿ ಹತ್ರ ಕೇಳಿದರೆ, ತಂದೆ ಅಥವಾ ತಾಯಿ ಮಗನ ಹತ್ರ ಕೇಳ್ತಾರೆ, ನೀನು ಏನು ಮಾಡಿದ್ದು, ಆರ್ಟ್ಸ್ ಮಾಡಿದ್ದ, ಕಾಮರ್ಸ್ ಮಾಡಿದ್ದ, ಸೈನ್ಸ್ ಮಾಡಿದ್ದ ಅಂತ. ಅಂದರೆ ನಾನು ಹೇಳುವಂಥದ್ದು,
ಹೆತ್ತವರಿಗೂ ಕೂಡ ಕಾಲೇಜಿಗೆ ಕಳಿಸ್ತಾರೆ, ಶಾಲೆಗೆ ಕಳಿಸ್ತಾರೆ, ಆದರೆ ಮಗ ಯಾವ ಕೋರ್ಸ್ ಮಾಡ್ತಾನೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ನಾನು ಪೋಸ್ಟ್ ಗ್ರಾಜುಯೇಷನ್ ಡಿಪಾರ್ಟ್ಮೆಂಟ್ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಎಂ ಕಾಮ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ, ಎಂ ಕಾಮ್ ಡಿಪಾರ್ಟ್ಮೆಂಟ್ಗೆ ಅಡ್ಮಿಷನ್ಗೆ ಬರ್ತಾರೆ. ಬಂದಾಗ ಯಾರು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಬರ್ತಾರೆ ಪೇರೆಂಟ್ಸ್ ಅಥವಾ ಹೆತ್ತವರು, ಅವರು ಮಗಳು ಅಥವಾ ಮಗ ಬಿ ಕಾಮ್ ಮಾಡಿ ಎಂ ಕಾಮಿಗೆ ಬರ್ತಾ ಇದ್ದಾನ, ಅಥವಾ ಬಿ ಎ ಮಾಡಿ ಎಂ ಕಾಮಿಗೆ ಬರ್ತಾ ಇದ್ದಾನ, ಅಥವಾ ಬಿ ಎಸ್ ಸಿ ಮಾಡಿ ಎಂ ಕಾಮ್ ಬರ್ತಾ ಇದ್ದಾನೆ ಅಂತೇಳುವಂಥ ತಿಳುವಳಿಕೆ ಇಲ್ಲ. ನಾವು ಅದನ್ನು ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ, ಆದರೆ ಇರುವಂಥ ವಸ್ತುಸ್ಥಿತಿ ಏನಿದೆ, ನಿಜ ಸ್ಥಿತಿ ಏನಿದೆ, ಇದನ್ನು ನಾನು ಹೇಳ್ತಾ ಇರುವಂಥದ್ದು. ಆದ ಕಾರಣ ಕಮ್ಯುನಿಟಿ ಸೆಂಟರ್ಗಳು ಇಂಥದ್ದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಯಾಕಂದರೆ ನಾವೆಲ್ಲ ಫಸ್ಟ್ ಜನ್ರೇಷನ್ ಗ್ರಾಜುಯೇಟ್ಸ್, ನಮ್ಮ ಅಪ್ಪ ಅಮ್ಮ ಗ್ರಾಜುಯೇಟ್ಸ್ ಅಲ್ಲ, ತಾತ ಮುತ್ತಾತಂದಿರು ನಮ್ಮ ಗ್ರಾಜುಯೇಟ್ಸ್ ಅಲ್ಲ. ಈಗ ಏನು ನಾವು ಬರ್ತಾ ಇದ್ದೇವೆ, ಫಸ್ಟ್ ಜನ್ರೇಷನ್ ಗ್ರಾಜುಯೇಟ್ಸ್, ಇದೆಲ್ಲ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತ ಹೇಳ್ತೇವೆ ನಾವು. ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಪರಿವರ್ತನೆ ಆಗುವಂಥ ಒಂದು ಸಮಯ ಇದು. ಸೊ ಇಂಥ ಸಮಸ್ಯೆಗಳೆಲ್ಲ ಬರ್ತದೆ, ಆದರೆ ಸಮಸ್ಯೆಗಳು ತುಂಬ ಜಾಸ್ತಿ ಇರೋದರಿಂದ ನಾವು ವೈಯಕ್ತಿಕ ನೆಲೆಯಲ್ಲಿ ಇರ್ಬೋದು, ಅಥವಾ ಒಂದು ಸಂಘಟನೆ ರೂಪದಲ್ಲಿರ್ಬೋದು, ಅಥವಾ ಇಂಥ ಕಮ್ಯುನಿಟಿ ಸೆಂಟರ್ ಮೂಲಕ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಗಮನಿಸಿ ಇದನ್ನು ನಾವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕಾಗ್ತದೆ. ಒಂದು ಎರಡನೇದು, ಇದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಎರಡನೇದು ಎಂಪ್ಲಾಯ್ಮೆಂಟ್. ಇವತ್ತಿಗೂ ಕೂಡ ನಮ್ಮ ಉಡುಪಿ ಮತ್ತು ಸೌತ್ ಕೆನರಾ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾರೆ ಮುಂದೆ ಅಂತೇಳಿದ್ರೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್, ಇದು ಎರಡೇ ಆಪ್ಷನ್, ಬೇರೆ ಆಪ್ಷನ್ ಗೊತ್ತಿಲ್ಲ ನಮಗೆ, ನಿಜವಾಗಿಯೂ ಗೊತ್ತಿಲ್ಲ. ಇವತ್ತು ನೀವು IAS IFS IRS ನೀವು ನೋಡಿದರೆ ತುಂಬ ಜನ ಬಿಹಾರ್ UP ಈ ಕಡೆಯ ಅವರು ಬರ್ತಾರೆ. ನಮ್ಮವರು ಎಲ್ಲೂ ಕೂಡ IAS IPS IFRS ಅಥವಾ ಇದೆಲ್ಲವನ್ನು ನೋಡುವಂಥದ್ದು ನಾವು ಕಾಣ್ತಲ್ಲ. ಯಾಕೆ ಅಂತೇಳಿದ್ರೆ ಆ ರೀತಿಯಾದಂಥ ಒಂದು ಕೋಚಿಂಗ್ ಆಗಲಿ, ಆ ರೀತಿಯಾದಂಥ ಒಂದು ಅವರಿಗೆ ಮಾರ್ಗದರ್ಶನ ಆಗಲಿ ಇವತ್ತು ಸಿಗದೇ ಇರುವಂಥದ್ದು. ಅದರ ಅರ್ಥ ನಮಗೆ ಪ್ರತಿಭೆ ಇಲ್ಲ ಅಂತಲ್ಲ, ಪ್ರತಿಭೆ ಇದೆ, ಆದರೆ ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನಾವು ತಗೊಂಡು ಹೋಗುವಂಥ ಒಂದು ಇದರಲ್ಲಿ ನಾವು ಕೂಡ ವಿಫಲರಾಗಿದ್ದೇವೆ ಅಂತೇಳಿ ನನಗೆ ಅನ್ನಿಸ್ತದೆ. ಈಗ ಎಂಪ್ಲಾಯ್ಮೆಂಟಿಗೆ ಬಂದಾಗೆ ಇವತ್ತು ಕೂಡ ನೀವು ಕೇಳಿ, ಒಬ್ಬ ಪದವಿ ಮಾಡುವಂಥ ವಿದ್ಯಾರ್ಥಿ ನೀನು ಯಾಕೆ ಪದವಿಗೆ ಸೇರಿದೆ ಅಂತ ಸುಮ್ಮನೆ ಕೇಳಿ. ಯಾಕೆ ನೀನು BA ತೊಗೊಂಡಿದ್ರೆ ಯಾಕೆ BA ತೊಗೊಂಡಿದ್ದೀನಿ, ನೀನು BCOM ತೊಗೊಂಡಿದ್ರೆ ಯಾಕೆ ತೊಗೊಂಡಿದ್ದೀರಿ, MBA ಮಾಡ್ತಿದ್ರೆ ಯಾಕೆ MBA ಮಾಡ್ತೀರಿ, 100ರಲ್ಲಿ 90 ಜನರಿಗೆ ಯಾಕೆ ಬಂದಿದ್ದೀನಿ ಅಂತೇಳಿ ಗೊತ್ತಿರೋದಿಲ್ಲ, ಯಾಕೆ ಬಂದಿದ್ದೀನಿ ಅಂತೇಳಿ ಗೊತ್ತಿಲ್ಲ. ಅಂದರೆ ಮುಂದಾಲೋಚನೆಯಲ್ಲಿ ನಾವು ಯಾವುದೇ ಒಂದು ಕೋರ್ಸನ್ನು ಇವತ್ತು ತಗೊಳ್ತಾ ಇಲ್ಲ. ಆ ರೀತಿ ಮಾಡಿದಾಗ ಏನಾಗ್ತದೆ ಅಂತೇಳಿದ್ರೆ ಎಂಪ್ಲಾಯ್ಮೆಂಟ್ ಮಾರ್ಕೆಟಿಗೆ ಬಂದಾಗ ಆ ಉದ್ಯೋಗ ಹುಡುಕಿಕೊಂಡು ಬಂದಾಗ ನನಗೆ ಸರಿಯಾದಂಥ ಉದ್ಯೋಗ ಯಾವುದಿದೆ ಅಂತ ಹೇಳುವಂಥದ್ದನ್ನು ನಮಗೆ ಚೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಾನು ಯಾವುದೇ ಒಂದು ಕೋರ್ಸನ್ನು ಮಾಡುವಾಗ ಮುಂದೆ ನಾನು ಏನಾಗಬೇಕು ಅಂತೇಳಿ ತಿಳ್ಕೊಂಡು ಮಾಡುವಂಥದ್ದು ಒಳ್ಳೆಯದು. ಆ ರೀತಿಯಾದಂಥ ಕೌನ್ಸಿಲಿಂಗನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗ್ತದೆ. ಮತ್ತು ಇವರು ಹೇಳಿದಾಗೆ ಒಂದು ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, UPSC ಎಕ್ಸಾಮ್ಸ್ ಇರ್ಬೋದು, KPSC ಎಕ್ಸಾಮ್ಸ್ ಇರ್ಬೋದು, ಯಾವುದೇ ರೀತಿಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆಯನ್ನು ಬರೆಯುವಂಥ ಒಂದು ಬರೆಯುವ ಹಾಗೆ ಪ್ರೋತ್ಸಾಹವನ್ನು ನಾವು ಪ್ರತಿಯೊಬ್ಬ ಮಕ್ಕಳಿಗೆ ನಾವು ನೀಡಬೇಕಾಗ್ತದೆ. ಮತ್ತು ಇದೆಲ್ಲವೂ ಆದರೆ ನಾವು ಯಾವುದನ್ನು ನಿರೀಕ್ಷೆ ಮಾಡ್ತೇವೆ, ನಿರೀಕ್ಷಿತ ಮಟ್ಟದಲ್ಲಿ ಅವೇರ್ನೆಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಆದರೆ ತನ್ನಿಂತಾನೇ ಕೊನೆಯದು ತನ್ನಿಂದಾನೇ ಆಗ್ತದೆ. ನಾವು ಏನು ಮಾಡಬೇಕಾಗಿಲ್ಲ, ಎಂಪವರ್ಮೆಂಟ್ ಅಂತ ಹೇಳುವಂಥದ್ದು ತನ್ನಿಂದಾನೇ ಬರ್ತದೆ. ಅವೇರ್ನೆಸ್ ಇದ್ದಾಗ, ಎಜುಕೇಷನ್ ಇದ್ದಾಗ, ಎಂಪ್ಲಾಯ್ಮೆಂಟ್ ಇದ್ದಾಗ ಎಂಪವರ್ಮೆಂಟ್ ಒಂದು ಬರ್ತದೆ. ಮುಂದಿನ ದಿನಗಳಲ್ಲಿ ಇಂಥ ಕಮ್ಯುನಿಟಿ ಸೆಂಟರ್ಗಳು ಹೆಚ್ಚು ಹೆಚ್ಚು ಬಂದು ಬಹುಶಃ ನನಗನ್ನಿಸಿದ ಮಟ್ಟಿಗೆ ಒಂದು ಸಮಾಜದ ಸಬಲೀಕರಣ ಆಗ್ಬೋದು. ಸಮಾಜದ ಸಬಲೀಕರಣ ಪುನಃ ಅಸಮತೋಲನದ ರೀತಿಯಲ್ಲಲ್ಲ, ಎಲ್ಲ ಸಮಾಜದವರು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೋಗಿ ಮುಂದೆ ಒಂದು ಬಹಳ ಚೆನ್ನಾಗಿರುವಂಥ ಒಂದು ಸಮುದಾಯ ನಮ್ಮ ಮುಂದೆ ನಿರ್ಮಾಣ ಆಗ್ಬೋದು ಅಂತೇಳಿ ನಾನು ತಿಳ್ಕೊಳ್ತೇನೆ. ಒಂದು ಎರಡನೇದೇನು ಅಂತೇಳಿದ್ರೆ ಮುಂದೆ ಒಂದು ಎರಡೇ ನಿಮಿಷ ತಗೊಳ್ತೀನಿ. ಈ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಎಂಪವರ್ಮೆಂಟಿನ ಜೊತೆಗೆ ನಾವು ಫುಡ್, ಕ್ಲೋದಿಂಗ್ ಆ್ಯಂಡ್ ಶೆಲ್ಟರ್ ಅಂತ ಹೇಳ್ತೇವೆ. ಅನ್ನ, ಬಟ್ಟೆ ಮತ್ತು ಸೂರು, ಇದು ಮೂರು ಬಹಳ ಮುಖ್ಯವಾಗಿರುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ. ಆದರೆ ಇವತ್ತು ಫುಡ್, ಕ್ಲೋದಿಂಗ್, ಶೆಲ್ಟರ್, ಹೆಲ್ತ್, ಎಜುಕೇಷನ್, ಹೆಲ್ತ್ ಬಹಳ ಎಕ್ಸ್ಪೆನ್ಸಿವ್ ನಮ್ಮ ದೇಶದಲ್ಲಿ. ಆರೋಗ್ಯ ಅಂತ ನೀವು ಎಂಥದ್ದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಆರೋಗ್ಯವನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನೀವು ಎಜುಕೇಷನ್ನ ಜೊತೆಗೆ ಹೆಲ್ತಿಗೆ ಬೇಕಾಗಿರುವಂಥದ್ದು ಇವತ್ತು ಬಹಳ ಕೇಂದ್ರ ಸರ್ಕಾರದ ಯೋಜನೆಗಳು, ಸ್ಕೀಮ್ಸ್ ಇದೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ನೀವು ನಮ್ಮ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಮಾರ್ಕೆಟ್ ನೀವು ಚರ್ಚೆ ಮಾಡದೇ ತಗೊಳ್ಳುವಂಥದ್ದು. ಚರ್ಚೆ ಮಾಡೋದು ಅಂತ ಹೇಳಿದ್ರೆ ಒಂದು ಪೆನ್ ತಗೊಂಡಾಗ 50 ರೂಪಾಯಿ ಹೇಳಿದಾಗ 40 ರೂಪಾಯಿ ಕೊಡ್ತಾಯಿ ಅಂತ ಕೇಳ್ತೇವೆ ನಾವು. ಆ್ಯಪಲ್ಗೆ 200 ರೂಪಾಯಿ ಇದ್ದರೆ 180 ಕೊಡ್ತೀಯ ಅಂತ ಕೇಳ್ತೇವೆ ನಾವು. ಒಂದೇ ಒಂದು ಜಾಗ ನೀವು ಚರ್ಚೆ ಮಾಡದೇ ಇರುವಂಥದ್ದು ಆಸ್ಪತ್ರೆ. ಡಾಕ್ಟರ್ ಹೇಳ್ತಾರೆ 5 ಲಕ್ಷ ಆಗ್ತದೆ ಸರ್ಜರಿಗೆ ಅಂತೇಳಿ. 3 ಲಕ್ಷಕ್ಕೆ ಮಾಡ್ತೀರಾ, 2 ಲಕ್ಷಕ್ಕೆ ಮಾಡ್ತೀರಾ, 4 ಲಕ್ಷಕ್ಕೆ ಮಾಡ್ತೀರಾ, 50,000 ಕಡಿಮೆ ಮಾಡ್ತೀರಾ ಅಂತ ಹೇಳುವಂಥ ಯಾವುದೇ ರೀತಿಯ ಚೌಕಾಶಿಯನ್ನು ನಾವಲ್ಲಿ ಮಾಡುವುದಿಲ್ಲ. 15ನೇ ನಿಮಿಷ ಸರ್ಜರಿ ಆಗಬೇಕು, 5 ಲಕ್ಷ ಆಗುತ್ತೆ, ಏನಾದರೂ ಮಾಡಿ ನಾವು ತಂದು ಕೊಡ್ತೇವೆ. ಸೊ ಇದರ ಬಗ್ಗೆ ನಾವು ಅವರಿಗೆ ಅರಿವನ್ನು ಮೂಡಿಸಬೇಕು. ಯೋಜನೆಗಳು ಬೇಕಾದಷ್ಟಿದೆ, ಬೇಕಾದಷ್ಟಿದೆ. ನನಗನಿಸಿದ ಮಟ್ಟಿಗೆ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಬೇಕಾದಷ್ಟಿದೆ, ಆದರೆ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಬಂದಾಗ ಅವರ ಹತ್ರ ಬೇಕಾದಂಥ ಡಾಕ್ಯುಮೆಂಟ್ಸ್ ಇರೋದಿಲ್ಲ.
ತಿಳುವಳಿಕೆ ಬಂದಾಗ ಡಾಕ್ಯುಮೆಂಟ್ಸ್ ಇರುವುದಿಲ್ಲ. ಅಷ್ಟೇ, ನೀವು ಎಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗ್ತದೆ. ಆದ ಕಾರಣ ಈ ಡಾಕ್ಯುಮೆಂಟೇಷನ್ ಫಸ್ಟ್ ಆಗಬೇಕು, ಈ ಯೋಜನೆಗಳ ಬಗ್ಗೆ ಸ್ಕೀಮ್ಗಳ ಬಗ್ಗೆ ಇರುವಂಥ ಅರಿವು ನಂತರ ಆಗಬೇಕು. ಸೊ ಇದನ್ನೆಲ್ಲವನ್ನು ಒಟ್ಟು ಜೋಡಿಸಿದರೆ ಮಾತ್ರ ನಾವು ಕೊನೆಯದಾಗಿ ಒಂದು ಎಂಪವರ್ಡ್ ಸೊಸೈಟಿಯನ್ನು ನೋಡ್ಬೋದು, ಒಂದು ಎಂಪವರ್ಡ್ ಸಮಾಜವನ್ನು ನೋಡ್ಬೋದು. ಮತ್ತೊಂದು, ನಾನು ಗಮನಿಸಿದ ಹಾಗೆ ನಿಮ್ಮ ಹೊರಗಡೆ ಬೋರ್ಡಲ್ಲಿ ನಾನು ನೋಡಿದೆ, ನೀವೇನು ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡಿದ್ದೀರಿ 100ಕ್ಕೆ 100 ಕೂಡ ಅದು ಸರಿಯಾಗಿರುವಂಥದ್ದು. ಅದು ಡಾಕ್ಯುಮೆಂಟೇಷನ್ ಇರ್ಬೋದು, ನೀವು ಕೊಟ್ಟಿದ್ರಿ ಅಲ್ಲಿ ಡಾಕ್ಯುಮೆಂಟೇಷನ್, ಡೇಟಾ ಕಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದ ಕಾರಣ ಮುಂದಿನ ದಿನಗಳಲ್ಲಿ ಈ ಕಮ್ಯುನಿಟಿ ಸೆಂಟರ್ ಈ ಎಲ್ಲ ಧ್ಯೇಯ ಉದ್ದೇಶವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇನ್ನೂ ಕೂಡ ಇದನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ನೀವು ಇದನ್ನು ವಿಸ್ತರಿಸಬೇಕು. ಮತ್ತು ಈ ಮೂಲಕ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು, ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಸಮಾಜ ನಿರ್ಮಾಣ ಮಾಡುವುದರಲ್ಲಿ ನಾವು ಮುಖ್ಯವಾದಂಥ ಪಾತ್ರವನ್ನು ವಹಿಸಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದ್ದಾಗಿ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಡಾಕ್ಟರ್ ಅಬೂಬಕರ್ ಸಿದ್ದೀಕ್ ಅವರಿಗೆ. ಈಗಾಗಲೇ ನಮ್ಮ ನಾಡ ಒಕ್ಕೂಟ ವತಿಯಿಂದ ಕಾರ್ಕಳದಲ್ಲಿ NS ಅಕಾಡೆಮಿ ಅಂತ, ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈನಿಂಗ್ ಸೆಂಟರ್, ಅಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಇದೆ, ಲೈಬ್ರರಿ ಇದೆ, ವಾಸ್ತವ್ಯ ಇದೆ. ಈಗಾಗಲೇ ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಉನ್ನತ ಹುದ್ದೆಗೆ ಈಗಾಗಲೇ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಸಿದ್ದೀಕ್ ಸರ್, ನಾವೀಗ ಬಹಳ ಮುಖ್ಯವಾಗಿ ಫೋಕಸ್ ಮಾಡಬೇಕಾದ್ದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ. ಈಗ ನಮಗೆ ಭಾಳಷ್ಟು ಮಂದಿ IASಗಳು, IPSಗಳು, IFSಗಳು, IRSಗಳು, ಅದೇ KASಗಳು, ಜಡ್ಜಸ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಮ್ಮ ಜಿಲ್ಲೆಯಿಂದ ಬರಬೇಕು. ಇದು ಎಲ್ಲ ಕೌಮಿಗೆ ಸೇರಿ, ಬರೀ ನಮ್ಮ ಕೌಮು ಅಂತಲ್ಲ, ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸರ್ಕಾರಿ ಉದ್ಯೋಗಕ್ಕೆ ಹೋಗುವವರ ಸಂಖ್ಯೆ ಭಾಳ ಕಡಿಮೆ. ಗಲ್ಫಿಗೆ ಭಾಳಷ್ಟು ಮಕ್ಕಳಿಗೆ, ಅವ್ರಿಗೆ ಆಸೆ ಇರುವಂಥದ್ದೇ ಗಲ್ಫ್. 18 ವರ್ಷಕ್ಕೆ ಪಾಸ್ಪೋರ್ಟ್ ಮಾಡಿ ವಿದೇಶಕ್ಕೆ ಹಾರ್ತಾರೆ. ಅವರಿಗೆ ಯಾವನೋ ಒಬ್ಬ 100ಕ್ಕೆ 1 ದೊಡ್ಡ ಉದ್ಯಮಿಯಾಗಿ ಬಂದು ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ದೊಡ್ಡ ಕಾರುಗಳು, ಅವನ ಲೈಫ್ ಸ್ಟೈಲ್, ಇದು ಭಾಳ ಮೋಟಿವೇಶನ್ ಆಗುತ್ತೆ. ನಾನು ಅವರಂತೆ ಆಗಬೇಕು ಅಂತೇಳಿ, ಬಹುಶಃ ಅದು ಅಂಥವರ ಸಂಖ್ಯೆ ಬಹಳ ಕಮ್ಮಿ ಇದೆ. ನಮ್ಮ ಶೇಖ್ ಇಸಾಕ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ, ನಮ್ಮ ಅಡ್ವೊಕೇಟ್ ನೋಟ್ರಿ. ಮತ್ತು ಇವತ್ತು ಈ ಒಂದು ಮ್ಯಾಂಗ್ಳೂರು ಕಮ್ಯುನಿಟಿ ಸೆಂಟರ್ ಬರಬೇಕಾದ್ರೆ ಇದರ ಹಿಂದೆ ಭಾಳ ಶ್ರಮ ವಹಿಸಿದವರು ನಮ್ಮ ಶೇಖ್ ಇಸಾಕ್ ಅವರು. ಅವರ ಶ್ರಮ ತುಂಬ ಇದೆ, ತುಂಬ ಇದಕ್ಕಾಗಿ ಓಡಾಟ ಮಾಡಿದ್ದಾರೆ. ಹಾಗೆ ನಮ್ಮ ಇಬ್ಬರು ನಮ್ಮ ಉಳ್ಳಾಳ ಮತ್ತು ಮಂಗಳೂರಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಸಂಬಾರ್ ತೋಟದವರಿದ್ದಾರೆ. ಹಾಗೆ ರಾಜಕ್ ಅಲಿ ಅವರು ರಾಸಾಫ್ಟ್ ಅಂತೇಳುವಂಥ ಒಂದು ಸಾಫ್ಟ್ವೇರ್ ಕಂಪನಿಯ ಮಾಲಕರು ಆಗಿದ್ದಾರೆ, ಬಹಳ ಚಿಕ್ಕ ವಯಸ್ಸಿನಲ್ಲಿ SSC ಉದ್ಯಮಿ ಆಗಿದ್ದಾರೆ. ಸೊ ಅವರು ನಮಗೆ ಒಂದು ಸ್ಟ್ರೆಂತ್ ಅವರು. ಹಾಗೆ ನಮ್ಮ ಅಬ್ದುಲ್ ನಾಸಿರ್ ಸಾಮನಿಗೆ ಅವರು, ಅವರು ಹ್ಯುಮ್ಯಾನಿಟಿ ಫೌಂಡೇಶನ್ ಅಂತೇಳಿ ಹಾಕಿದ್ದಾರೆ. ಇಲ್ಲಿ ಸ್ಮಾರ್ಟ್ ಸಿಟಿ ಒಟ್ಟು ಎಷ್ಟು ಶಾಪ್ಗಳಿದೆ ಇಲ್ಲಿ? 150ಕ್ಕಿಂತ ಅಧಿಕ ಅದು ಟ್ರೇಡರ್ಸ್ ಇದ್ದಾರೆ, ಅದರ ಯೂನಿಯನ್ ಇದ್ದು ಅಧ್ಯಕ್ಷರು. ಹಾಗೆ ಇಲ್ಲಿ ಎರಡು, ಒಂದು ಟ್ರೇಡರ್ಸ್ ಯೂನಿಯನ್ ಇದೆ, ಇನ್ನೊಂದು ಶಾಪ್ ಓನರ್ಸ್ ಯೂನಿಯನ್ ಇದೆ. ಸೊ 150 ಅಂಗಡಿಯವರು ಇವತ್ತು ಮನೆಗೆ ಹೋಗಿ ಇಂಥ ಒಂದು ಕಮ್ಯುನಿಟಿ, ಮ್ಯಾಂಗ್ಳೂರು ಕಮ್ಯುನಿಟಿ ಸೆಂಟರ್ ಓಪನ್ ಆಗಿದೆ ಅಂತೇಳಿ ಅವರ ಮನೆಯಲ್ಲಿ ಹೇಳಿ ಅವರ ಕುಟುಂಬದ ಸದಸ್ಯರನ್ನು ಕಳುಹಿಸಿದರೆ ನಾಳೆ ಇಲ್ಲಿ ರಶ್ ಆಗುತ್ತೆ. ಅದು ಮತ್ತು ಮೌತ್ ಪಬ್ಲಿಸಿಟಿ, ಒಬ್ಬರಿಂದ ಒಬ್ಬರು, ಒಬ್ಬರಿಂದ ಒಬ್ಬರು, ಅದು ಪಬ್ಲಿಸಿಟಿ ಆಗುತ್ತೆ. ನಾವು TRFಲ್ಲಿರುವಾಗ ಸ್ಕಾಲರ್ಶಿಪ್ಗೆ ಟೋಕನ್ ಕೊಡ್ತಾ ಇದ್ದದ್ದು, ಬೆಳಿಗ್ಗೆ ಬಂದವರು ಅವರ ಕೆಲಸ ಮುಗಿಸಿ ಹೋಗುವಾಗ ಸಂಜೆ ಆಗ್ತಿತ್ತು, ಟೋಕನ್ ಕೊಡುವಂಥ ಸಿಸ್ಟಮ್ ಇತ್ತು. ಖಂಡಿತವಾಗಿ ಇಲ್ಲಿ ಎಲ್ಲರೂ ಬಂದರೆ ಒಬ್ಬರು ಸ್ಟಾಫ್ ಸಾಕಾಗಲ್ಲ, ಮುಂದೆ 2, 3, 4 ಕೂಡ ಬೇಕಾದಂಥ ದಿನಗಳು ಬರ್ಬೋದು. ಸೊ ನಾಸಿರ್ ಸರ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಇದರ ಬಗ್ಗೆ ಪೂರ್ಣ ನಿಮ್ಮ ಊರಲ್ಲಿ, ನಿಮ್ಮ ಜಮಾತಲ್ಲಿ ಇಲ್ಲಿರುವ ಎಲ್ಲ ಮೆಂಬರ್ಸಿಗೆ ಒಂದು ಇದರ ಬಗ್ಗೆ ನೀವು ಒಂದು ಒಂದು ಮೀಟಿಂಗ್ ಕರೆದು ನೀವೇ ಒಂದು ಮೀಟ್ ನೋಡಿ, ಇಂಥದ್ದೊಂದು ಮಾಡಿದ್ದಾರೆ. ಇದಕ್ಕೆ 2 ರೀತಿಯ ಸಹಕಾರ ಬೇಕು ನಿಮ್ಮದು. ಅದು ಒಂದು, ಇಲ್ಲಿಗೆ ಫಲಾನುಭವಿಗಳು ಬರುವ ಹಾಗೆ, ಇನ್ನೊಂದು ನಮಗೆ ಯಾವುದೇ ಸಂದರ್ಭದಲ್ಲಿ ಆರ್ಥಿಕ ಏನು ಸಂಪನ್ಮೂಲಗಳು ಬೇಕಾದಾಗಲೂ ಕೂಡ ಎಲ್ಲ ಅಂಗಡಿಯವರು ತಿಂಗಳಿಗೆ ಒಂದು 10 ರೂಪಾಯಿ ಕೊಟ್ಟರು, ಒಂದು 50 ರೂಪಾಯಿ ಕೊಟ್ಟರೆ, 100 ರೂಪಾಯಿ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ನಮಗೆ ಒಂದು ಸ್ಟಾಫನ್ನು ಇಟ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಖಂಡಿತವಾಗಿ ಇದು ಜನರಿಗೆ ನಾವು ಮಾಹಿತಿ ಕೊಡ್ಕಂಥದ್ದು, ಮಾರ್ಗದರ್ಶನ ಕೊಡ್ತಕ್ಕಂಥ ಕಾರ್ಯಕ್ರಮ, ಬರೀ ಒಳ್ಳೆಯ ಕಾರ್ಯಕ್ರಮ. ಒಂದು ಸರಿಯಾದ ಮಾಹಿತಿ, ಒಬ್ಬರನ್ನು ಹೆಂಗೆ ಕೊಂಡೋಗುತ್ತೆ ಕೇಳಿದರೆ, ನನ್ನ ಒಬ್ಬಳು ಕಸಿನ್ ಮಗಳು 2nd PUC ಆಗಿ ಡಿಗ್ರಿ ಓದ್ತಾ ಇರುವಾಗ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದ VA ಪೋಸ್ಟಿಗೆ ಕ್ವಾಲಿಫರ್ ಮಾಡಿದರು, ಒಳ್ಳೆ ಮಾರ್ಕ್ಸ್ ಇತ್ತು. ನಾನು ಒಂದು ಸಲ ಕೊಂಡೋಗಿ, ಆಗ ಎಕ್ಸಾಮ್ ಇಲ್ಲ, ಈಗ ಎಕ್ಸಾಮ್ ಮಾಡಿದ್ದಾರೆ, ಈಗ VAO ವಿಲೇಜ್ ಅಡ್ಮಿನಿಸ್ಟ್ರೇಟ್ ಆಫೀಸರ್ ಅಂತ ಗ್ರೇಡ್ ಮೇಲೆ ಮಾಡಿ ಎಕ್ಸಾಮ್ ಮಾಡಿದ್ದಾರೆ. ಆಗ ಎಕ್ಸಾಮ್ ಇಲ್ಲ, ಬರೀ PUC ಮಾರ್ಕ್. ನಾನು ಒಂದು ಸಲ ಕರ್ಕೊಂಡು, ನನ್ನ ಹೆಂಡತಿ ಮತ್ತು ಅವರನ್ನು, ಆ ಹುಡುಗಿಯನ್ನು ಕರ್ಕೊಂಡೋಗಿ ಅರ್ಜಿ ಹಾಕಿಸಿದೆ.
ಆಗ ಆನ್ಲೈನಲ್ಲಿ ಆಫ್ಲೈನ್ ಮತ್ತು ನನ್ನ ಹೆಂಡತಿಯೇ ಕರ್ಕೊಂಡೋಗಿ ಕೌನ್ಸಿಲಿಂಗ್ ತನಕ ಕರ್ಕೊಂಡೋದ್ಲು, ಫಾಲೋಅಪ್ ಮಾಡಿದೆವು. ಈಗ ಅವರು ವಿ ಎ ಆಗಿದ್ದಾರೆ, ಅವರ ಊರಲ್ಲಿಯೇ ವಿ ಎ ಕೆಲಸ ಮಾಡ್ತಾಯಿದ್ದಾರೆ. ಗಂಡ ಮೇಷ್ಟ್ರು, ಸರ್ಕಾರಿ ಕೆಲಸದ ಗಂಡ ಮೇಷ್ಟ್ರು ಸಿಕ್ಕಿದ್ರು. ಈಗ ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ಉದ್ಯೋಗಿಗಳು. ಒಂದು ಕಾಲಕ್ಕೆ ಅವರಿಗೆ ರೇಷನ್ ಕೊಡಬೇಕಾಗಿತ್ತು ಕುಟುಂಬದವರು, ಈಗ ಅವರು ಬೇರೆಯವರಿಗೆ ರೇಷನ್ ಕೊಡುವಂಥ ಹಂತಕ್ಕೆ ಬಂದಿದ್ದಾರೆ. ಇದು ಜಸ್ಟ್ ಒಂದು ಅಂಥದ್ದು. ಐ ಕ್ಯಾನ್ ಗಿವ್ ಯು 1000 ಎಕ್ಸಾಂಪಲ್, ರಫೀಕ್ ಮಾಸ್ಟರಿಗೆ ಅಂದರೆ 1000 ಎಕ್ಸಾಂಪಲ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಒಂದು ಮಾತ್ರ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ನಾಡ ಒಕ್ಕೂಟದ ಉದ್ದೇಶನೇ ಎಜುಕೇಷನ್. ನಾವು ರೇಷನ್ ಕೊಟ್ಟರೆ ಮುಂದಿನ ವರ್ಷ ಅವರು ರೇಷನಿಗೆ ಬರ್ತಾರೆ, ಸರ್ ಈ ವರ್ಷ ರೇಷನ್ ಕೊಡಿ, ಕಿಟ್ಟು ಕೊಡಿ ಅಂತ ಮುಂದಿನ ವರ್ಷ ಬರ್ತಾರೆ, ಬರ್ತಾನೇ ಇರ್ತಾರೆ. ಅದೇ ನೀವು ಎಜುಕೇಷನ್ ಕೊಟ್ಟರೆ ಒಂದು 5 ಆದ ನಂತರ, ಸರ್ ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಲಾಯರ್ ಆಗಿದ್ದೀನಿ, ನಾನು ಇಂಜಿನಿಯರ್ ಆಗಿದ್ದೀನಿ, ನಾನು ಪ್ರೊಫೆಸರ್ ಆಗಿದ್ದೀನಿ, ನಾನು PhD ಮಾಡಿದ್ದೀನಿ ಅಂತೇಳಿ ನಮ್ಮ ಪಕ್ಕ ಬಂದು ನಿಂತ್ಕೊಳ್ತಾರೆ. ಅಷ್ಟೇ ವ್ಯತ್ಯಾಸ. ಸೊ ಅಲ್ಟಿಮೇಟ್ ಈ ಸಮಾಜಕ್ಕೆ ಬೇಕಾದ್ದು ರೈಟ್ ಎಜುಕೇಷನ್, ರೈಟ್ ಎಜುಕೇಷನ್, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್, ಇದು ಕೊಡುವಂತಾಗಬೇಕು ಇನ್ಶಾಅಲ್ಲಾ. ಅದಕ್ಕೆ ತಮ್ಮ ಸಹಕಾರ ಬೇಕು. ಸಾಮಾನಿಗೆಯವರು ಹ್ಯುಮ್ಯಾನಿಟಿ ಫೌಂಡೇಶನ್ ಮಾತ್ರ ಅಲ್ಲ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಒಂದು ಏನು ಒಂದು ಗತ್ತು ಇದೆ, ಒಂದು ಪರಂಪರೆ ಇದೆ. ಅಂತಹ ಸಾಮಾನಿಗೆ ಒಂದು ಕುಟುಂಬದಿಂದ ಬಂದವರು. ಅವರ ತಂದೆ ಕೂಡ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆಯ ವ್ಯಕ್ತಿತ್ವ ಅವರು. ಸೊ ಅವರ ಸಹೋದರ ಕೂಡ ಇದ್ದಾರೆ. ಅದರಿಂದ ನೀವು ಇದಕ್ಕೆ ನೇತೃತ್ವ ಕೊಟ್ಟು ನಮಗೆ ಯಾವ ಸಂದರ್ಭದಲ್ಲಿ ಏನು ಸಹಕಾರ ಬೇಕು ನಾವು ನಿಮ್ಮ ತಮ್ಮನ್ನು ಸಂಪರ್ಕಿಸ್ತೇವೆ, ತಮ್ಮ ಪೂರ್ಣ ಸಹಕಾರ ಕೊಡಬೇಕು ಅಲ್ವಾ ಅಲ್ವಾ ಸರ್? ರಮೇಶ್ ಸರ್, ಎಸ್ ಕರೆಕ್ಟ್. ಇದು ತಾವು ಮಾಡಬೇಕು ಅಂತ ವಿನಂತಿಸುತ್ತಾ, ಇದು ನಮ್ಮ ನಾಡ ಒಕ್ಕೂಟದ ಸಂಸ್ಥೆ ಅಲ್ಲ, ಇದು ಸ್ಮಾರ್ಟ್ ಸಿಟಿಯ ಇಷ್ಟು ಟ್ರೇಡರ್ಸ್ಗಳ ಮಧ್ಯೆ ಇದು ಇರುವಂಥ ಒಂದು ಸಂಸ್ಥೆ, ಇದು ಸ್ಮಾರ್ಟ್ ಸಿಟಿಯ ಸಂಸ್ಥೆ. ನೋಡಿ, ಇಲ್ಲಿಗೆ ಹೊರಗಿನ ಜನ ಮಕ್ಕಳು ಬರಲಿಕ್ಕೆ ಶುರುವಾದಾಗ ಆಟೋಮೆಟಿಕ್ಕಾಗಿ ಇಲ್ಲಿಗೆ ಬಂದು ಹೋಗುವಾಗ ಯಾವುದೋ ಒಂದು ಅಂಗಡಿಗೆ, ಅದು ಕೂಡ ಮಾರ್ಕೆಟಿಂಗ್ ಆಗತ್ತೆ. ಅದರಿಂದ ಪರಸ್ಪರ ಎರಡೂ ಸೈಡಿಗೂ ಕೂಡ ಬೆನಿಫಿಟ್ ಇದೆ. ಅದರ ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ವಿನಂತಿಸುತ್ತಾ, ಒಂದು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಕೊನೆ ಹಂತದಲ್ಲಿದ್ದೇವೆ. ಅನೇಕ ಕಡೆ ನಾನು ರಫೀಕ್ ಮಾಸ್ಟ್ರೆ ನಿಮ್ಮ ಭಾಷಣವನ್ನು ಕೇಳಿ ತುಂಬ ಬಹಳ ಸಂತೋಷಪಟ್ಟವನಲ್ಲಿ ನಾನು ಕೂಡ ಒಬ್ಬ. ಯಾಕೆ ಅಂತ ಹೇಳಿದರೆ, ಇವತ್ತಿನ ಸಮುದಾಯ ನಾವು ಯಾವ ಕಡೆ ಸಾಗುತ್ತದೆ ಅನ್ನತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮಂಥ ಅವರು ಈ ಸಮಾಜದಲ್ಲಿ ಮಾಡತಕ್ಕಂಥ ಒಂದು ಸಂದೇಶಗಳು, ಅದೇ ರೀತಿ ಯುವಕರನ್ನು ಕರೆದು ಅವರಿಗೆ ಪ್ರೇರಣೆ ಕೊಡತಕ್ಕಂಥ ಒಂದು ವಿಚಾರವಾಗಲಿ, ಅದು ಕೂಡ ಇವತ್ತು ಸಮಾಜದಲ್ಲಿ ಒಳ್ಳೆ ಉಪಯೋಗಕ್ಕೆ ಅನ್ನತಕ್ಕಂಥ ಮಾತ್ರ ಹೇಳಿದ್ರೊಂದಿಗೆ, ತಾವು ನಮ್ಮಲ್ಲಿ ಹೇಳಿದಿರಿ ಒಂದು ಸಹಕಾರ ಬೇಕು ಅನ್ನತಕ್ಕಂಥ. ಖಂಡಿತವಾಗಿ ಒಬ್ಬ ಮನುಷ್ಯ ತನು ಮನು ಮನ ಧನ ಮೂರರಲ್ಲೂ ಕೂಡ ಸಹಕಾರ ಮಾಡಬಹುದು. ಆದರೆ ಶಾಪಿನವರು ಸಣ್ಣ ಶಾಪು ಇಲ್ಲಿ ಇರುವಂಥದ್ದು ಖಂಡಿತವಾಗಿಯೂ ಕೂಡ ಇಲ್ಲಿ ಸರಿಸುಮಾರು ಸಾಗರ್ ಕಲೆಕ್ಷನ್ ಕೂಡ ಇದಕ್ಕೆ ಬರ್ತದೆ. ಅವರನ್ನೆಲ್ಲ ಕರೆದು ನಾವು ನಿಮ್ಮ ಒಂದು ಸಮಯ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅಲ್ಲಿಯೇ ಸರಿಸುಮಾರು ಒಂದು 200 ಸ್ಟಾಫ್ ಅಲ್ಲೇ ಇದೆ ಸಾಗರ್ನಲ್ಲಿ. ಎಲ್ಲ ಯುವಕರು ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆ ಅದು. ಈ ಕಡೆ ನೋಡಿದಾಗ ಶಾಪಿನಲ್ಲಿ ಅನೇಕ ಯುವಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಸಣ್ಣ ಶಾಪ್ಗಳೆಲ್ಲ ಇವೆ. ಖಂಡಿತವಾಗಿಯೂ ನಾವು ನಿಮ್ಮೊಂದಿಗೆ ಸದಾ ಇದ್ದೇವೆ. ನಮ್ಮ ಏನು ಸಹಕಾರ ಬೇಕಾದರೆ ಖಂಡಿತವಾಗಿ ಕೂಡ ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನತಕ್ಕಂಥ ಮಾತು ಹೇಳೋದ್ರೊಂದಿಗೆ ನನ್ನನ್ನು ಕರೆದು ಒಂದೆರಡು ಮಾತು ಆಡಿದ್ದೇನೆ. ಅದೇ ರೀತಿ ನನ್ನನ್ನು ಗೌರವಿಸಿದ್ದೀರ, ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಆತ್ಮೀಯರೇ, ನೋಡಿ ಸಾಮಾನಿಗೆಯವರು, ಈಗ ನಾವು ನಂಡೆ ಪೆಂಗಲ್ ಅಂತೇಳಿ ಅದಕ್ಕೊಂದು ಬಾಕ್ಸ್ ಇಟ್ಟಿದ್ದೇವೆ. ಅದರಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನಿನ್ನ ನಂಬಲಿಕ್ಕೆ ಸಾಧ್ಯ ಆಗೋಲ್ಲ. ಅಪ್ ಟು ಕ್ರೋರ್ಸ್ ತನಕ ನಮಗೆ ಕಲೆಕ್ಷನ್, ಬರೀ ಡಬ್ಬಿಯಲ್ಲಿ ನಮಗೆ ಅಷ್ಟು ಕಲೆಕ್ಷನ್ ಬಂದಿದೆ ಸರ್. 600 ಹೆಣ್ಣು ಮಕ್ಕಳಿಗೆ ಇವತ್ತು ದಾಂಪತ್ಯ ಭಾಗ್ಯ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅಲ್ಹಮ್ದುಲಿಲ್ಲಾಹ್. ಒಂದೊಂದು ಅಂಗಡಿಯವರು ಅವರವರ ಸಾಮರ್ಥ್ಯದ ಏನಾದರೂ ಸಹಕಾರ ಹೀಗೆ ಬೇಕಾದಾಗ ನಾವು ನಿಮ್ಮನ್ನು ಸಂಘಟಿಸ್ತೇವೆ, ಸಂಪರ್ಕಿಸ್ತೇವೆ. ಮತ್ತು ಎಲ್ಲರನ್ನೊಂದು ಕರೀರಿ, ನಾವು ಬೇಕಾದ್ರೆ ಬರ್ತೇವೆ, ನಮ್ಮ ಎಲ್ಲ ಹಿರಿಯರು ಬರ್ತಾರೆ ಇನ್ಶಾಅಲ್ಲಾಹ್. ಇನ್ನೊಂದು ನೋಡಿ, ಕೊಡಲಿಕ್ಕೆ ಮನಸ್ಸಿದ್ದಾಗ ಏನು ಮಾಡ್ಬೋದು ಅಂದರೆ ದಾರಿ, ನಮ್ಮ ಇಲ್ಲೇ ಪಕ್ಕದಲ್ಲಿ ನಮ್ಮ ಇಸಾಕ್ ಅವರಿದ್ದಾರೆ. ನಾನು ಮೊನ್ನೆ ಕೇಳಿದೆ, ಸರ್ ನೀವು ನಿಮ್ಮ ಆಫೀಸಿಗೆ ಹೇಗೆ ಹೋಗ್ತೀರಿ? ಅವ್ರ ಹತ್ರ 4-wheeler ಗಾಡಿ ಇದೆ, ಆದರೂ 4-wheeler ಸೇಫ್ಟಿ ಆರಾಮ, ಆದರೂ 2-wheeler ರಿಸ್ಕಿ ಕಷ್ಟ, ಆದರೂ 2-wheelerಲ್ಲಿ ಬರ್ತಾರೆ. ಅವ್ರು ನನ್ನ ಹತ್ರ ಒಂದು ಮಾತು ಹೇಳಿದರು, 2-wheeler ಮತ್ತು 4-wheelerನ ಫ್ಯೂಯಲ್ನ ಡಿಫರೆನ್ಸ್ ಏನಿದೆ ಒಂದು ತಿಂಗಳಿಗೆ ಬರ್ತದೆ, ಅದು ನನಗೆ ಒಂದು ರೇಷನ್ ಒಂದು ಕುಟುಂಬಕ್ಕೆ ಕೊಡಲಿಕ್ಕಾಗ್ತದೆ. ನಾನು 4-wheelerನ್ನು ಮನೆಯಲ್ಲಿಟ್ಟು 2-wheelerಲ್ಲಿ ಬಂದು
ಆ ಡಿಫರೆನ್ಸ್ ಅಮೌಂಟಲ್ಲಿ ಒಂದು ಕುಟುಂಬಕ್ಕೆ ರೇಷನ್ ಹಾಕ್ತೇನೆ ಅಂತ ಅವರು ಹೇಳುವುದಾದರೆ ಅರ್ಥ ಮಾಡಿಕೊಳ್ಳಿ, ಕೊಡಲಿಕ್ಕೆ ಬೇಕಾದ್ದು ಮನಸ್ಸು ಮಾತ್ರ, ದಾರಿ ಅಲ್ಲಾಹನು ತೋರಿಸ್ತಾನೆ ಇನ್ಶಾ ಅಲ್ಲಾ. ಅದರಿಂದ ಸರ್ ಹ್ಯಾಟ್ಸ್ ಆಫ್ ಟು ಯು ಸರ್, ಅಂಥ ಮನಸ್ಸು ಎಲ್ರಿಗೂ ಬರಲಿಂತ ನಾನು ಹಾರೈಸ್ತಾ, ನಮ್ಮ ಸಮಾರಂಭದ ಅಧ್ಯಕ್ಷರು ನಮ್ಮ ಡಾಕ್ಟರ್ ಆರೀಫ್ ಮಸೂದ್ ಅವರು, ಇವತ್ತು ಮಸೂದ್ ಕಾಲೇಜ್ ಆಫ್ ನರ್ಸಿಂಗ್ ಫಿಸಿಯೋಥೆರಪಿ ಭಾಳಷ್ಟು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದರ ಡೈರೆಕ್ಟರ್ ಸ್ವತಃ ಡಾಕ್ಟರ್, ಹಾಗೆ ನಮ್ಮ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದಂಥ ಜನಾಬ್ ಮೊಹಮ್ಮದ್ ಮಸೂದ್ ಅವರ ಸುಪುತ್ರ, ಈ ಒಂದು ಜಿಲ್ಲೆಯ ನಮ್ಮ ನಾಡ ಒಕ್ಕೂಟದ ಮುಖ್ಯಸ್ಥರು, ಇದರ ಸಮರ್ಥ ಅಧ್ಯಕ್ಷರು, ಇದೀಗ ಅಧ್ಯಕ್ಷೀಯ ನುಡಿಗಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರಕಾತು. ಇಲ್ಲಿ ಸೇರಿದ ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ನಮ್ಮ ನಾಡು ಒಕ್ಕಟ ಬಗ್ಗೆ ರಫೀಕ್ ಮಾಸ್ಟರ್ ಮತ್ತು ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಅವರು ಆಲ್ರೆಡಿ ವಿಸ್ತಾರವಾಗಿ ಹೇಳಿದ್ದಾರೆ, ಅದರಲ್ಲಿ ಜಾಸ್ತಿ ಏನೂ ಆ್ಯಡ್ ಮಾಡಲಿಕ್ಕಿಲ್ಲ. ಇಲ್ಲಿ ಕಮ್ಯುನಿಟಿ ಸೆಂಟರ್ ನಾವು ಓಪನ್ ಮಾಡಬೇಕಂತ ನಮ್ಮ ಅಡ್ವೊಕೇಟ್ ಇಸಾಕ್ನವರು ಅದರ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ. ಅವರ ಹಾರ್ಡ್ವರ್ಕ್ನಿಂದ ಇವತ್ತು ನಾವು ಅವರು ಇನ್ಫ್ಯಾಕ್ಟ್ ನಮ್ಮ ಹಿಂದೆ ಇದ್ದರು, ನಾವು ಒಂದು ಓಪನ್ ಮಾಡಬೇಕು ಅಂತ ಕಮ್ಯುನಿಟಿ ಸೆಂಟರ್. ಅದಕ್ಕೆ ಅಲ್ಹಮ್ದುಲಿಲ್ಲಾ ನಾವು ಈಗ ಇಲ್ಲಿ ಕಮ್ಯುನಿಟಿ ಸೆಂಟರ್ ಓಪನ್ ಮಾಡಿದ್ದೇವೆ. ನಮ್ಮ ನಾಡು ಒಕ್ಕೂಟ ರಫೀಕ್ ಮಾಸ್ಟರ್ ಆಲ್ರೆಡಿ ಹೇಳಿದ್ದಾರೆ, ಕುಂದಾಪುರದಲ್ಲಿ ಸಹ ಒಂದು ಕಮ್ಯುನಿಟಿ ಸೆಂಟರ್ ಓಪನ್ ಮಾಡಿದ್ದಾರೆ. ಅಲ್ಲಿ ಕುಂದಾಪುರ ಜನರು ಅಲ್ಲ, ಅಲ್ಲಿ ಆಸ್ಪಾಸಿನ ಊರಿನವರು, ಈವನ್ ಫ್ಯಾಕ್ಟ್ ಬೈಂದೂರಿನಿಂದ ಮತ್ತು ಆಚೆ ಕಡೆಯವರು ಅಲ್ಲಿ ಬಂದು ಸರ್ವಿಸಸನ್ನು ಅವರು ಅದರ ಹಾಂ ಭಟ್ಕಳ ಗಂಗೊಳ್ಳಿ ಹೊನ್ನಾವರ್ ನಮ್ಮ ಹುಸೇನ್ ಐಕಾಡಿಯವರು ಅದರ ಹಿಂದೆ ಮೇನ್ ಪರ್ಸನ್ ಕುಂದಾಪುರ ಕಮ್ಯುನಿಟಿ ಸೆಂಟರ್ ಓಪನ್ ಮಾಡಲಿಕ್ಕೂ ಅದು ರನ್ ಮಾಡಲಿಕ್ಕೆ ಅವರು ತುಂಬ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಮೊಹಮ್ಮದ್ ಸಮಿ ಅಂತ ಇದ್ದಾರೆ, ಅವರೆಲ್ಲ ತುಂಬ ಅದರ ಹಿಂದೆ ಇದ್ದಾರೆ. ಅವರನ್ನು ನೋಡಿ ನಾವು ಒಂದು ಇಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಓಪನ್ ಮಾಡಬೇಕು, ಜನರಿಗೆಲ್ಲ ಹೆಲ್ಪ್ ಆಗಬೇಕು ಅಂತ ನಾವು ಒಂದು ಕಮ್ಯುನಿಟಿ ಸೆಂಟರಲ್ಲಿ ಓಪನ್ ಮಾಡಿದ್ದೇವೆ. ನಾವು ನಮ್ಮ ನಾಡು ಒಕ್ಕೂಟ ಓಪನ್ ಮಾಡುವಾಗ ನಾವು ಸ್ಟಾರ್ಟ್ ಆಗುವಾಗ ಮೊದಲು ಒಂದು ಹೇಳ್ತಾ ಇದ್ದರು ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ಸೆಂಟ್ರಲ್ ಕಮಿಟಿಯ ಪ್ರೆಸಿಡೆಂಟ್ ಅವರು, ನಾವು ಯಾರಿಗೂ ಒಂದು ಡೋಂಟ್ ಗಿವ್ ಎ ಫಿಶ್, ಡೋಂಟ್ ಗಿವ್ ಎ ಪರ್ಸನ್ ಎ ಫಿಶ್, ಟೀಚ್ ಎಮ್ ಫಿಶಿಂಗ್ ಅಂತ. ಯಾಕಂದರೆ ಒಬ್ಬ ಯಾರು ಮನೆಗೆ ಬಂದರೆ ನೀವು ಅವರಿಗೆ ಒಂದು ಫಿಶ್ ಕೊಟ್ಟರೆ ಅವನು ಅದು ತಿಂದು ಹೋಗ್ತಾನೆ, ನೆಕ್ಸ್ಟ್ ಡೇ ಪುನಃ ಬರ್ತಾನೆ. ಆದರೆ ಅವನಿಗೆ ಫಿಶಿಂಗ್ ನಾವು ಇಫ್ ಯು ಟೀಚ್ ಎಮ್ ಫಿಶಿಂಗ್ ಹಿ ವಿಲ್ ಲರ್ನ್ ಆ್ಯಂಡ್ ಹಿ ವಿಲ್ ಸ್ಟಾರ್ಟ್ ಅರ್ನಿಂಗ್. ಅದರ ಒಂದು ಪ್ರೋಗ್ರಾಮ್ ನಾವು ಇಟ್ಕೊಂಡು ಅದರ ಬಗ್ಗೆ ಆಲ್ರೆಡಿ ನಮ್ಮದು ಎಜುಕೇಷನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಮಾಡಿದ್ದೇವೆ. ಅದರ ಬಗ್ಗೆ ಡಾಕ್ಟರ್ ಅಬೂಬಕರ್ ಸದೇಕ ಅವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನಂತ. ಇನ್ಶಾಲ್ಲಾ ನಾವು ಇಲ್ಲಿ ಈಗ ನಮ್ಮ ಕಮ್ಯುನಿಟಿ ಸೆಂಟರ್ನಲ್ಲಿ ನಾವು ಕ್ಯಾರಿಯರ್ ಗೈಡೆನ್ಸ್ ಅನ್ನು ಮಾಡ್ತಾ ಇದ್ದೇವೆ. ಯೂಶಲಿ ಆಫ್ಟರ್ ಟೆಂತ್ ಆಫ್ಟರ್ ಟ್ವೆಲ್ತ್ ಸ್ಟೂಡೆಂಟ್ಸ್ ಆ್ಯಂಡ್ ದೇ ಪೇರೆಂಟ್ಸ್ ಅಂಡ್ ಕನ್ಫ್ಯೂಷನ್ ಅವರಿಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು ಆಫ್ಟರ್ ಟೆಂತ್ ವಾಟ್ ಆಫ್ಟರ್ ಟ್ವೆಲ್ತ್ ವಾಟ್. ಫಾರ್ ಎಕ್ಸಾಂಪಲ್ ಮೈ ಡಾಟರ್ ಅವರ್ ಶಿ ಇಸ್ ಫಿನಿಶ್ಡ್ ಟ್ವೆಲ್ತ್, ಅವರೇ ಕನ್ಫ್ಯೂಷನಲ್ಲಿ ಇದ್ದಾರೆ. ಒಂದ್ಸಲ ಹೇಳ್ತಾರೆ ಎಮ್ ಬಿ ಬಿ ಎಸ್ ಮಾಡ್ತೇವೆ, ಒಂದ್ಸಲ ಹೇಳ್ತಾರೆ ಡೇಟಾ ಅನಾಲಿಸಿಸ್ ಮಾಡ್ತೇವೆ, ಒಂದ್ಸಲ ಸೈಬರ್ ಸೆಕ್ಯೂರಿಟಿ ಹೇಳ್ತಾರೆ, ಅವರೇ ಕನ್ಫ್ಯೂಷನಲ್ಲಿ ಇರ್ತಾರೆ. ಅವರನ್ನು ನಾವು ಗೈಡ್ ಮಾಡಬೇಕು ಏನು ಏನು ಅವರಿಗೆ ಜಾಬ್ ಓರಿಯೆಂಟೆಡ್ ಏನು ಇದೆ ಅಂತ. ಈಗ ಕೋರ್ಸ್ ತುಂಬ ಇದೆ, ಆದರೆ ಒಂದ್ಸಲ ಅವರು ಕೋರ್ಸ್ ಮುಗಿಸಿದ ನಂತರ ಅವರಿಗೆ ಜಾಬ್ ಸಿಗೋದಿಲ್ಲ. ಆದರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಯಾವುದು ಇದೆ ಅದರ ಬಗ್ಗೆ ನಾವು ಮಾಹಿತಿ ಕೊಟ್ಟು ಅದು ಪ್ರೋತ್ಸಾಹ ನಾವು ಮಾಡಬೇಕಂತ ನಮ್ಮದು ಒಂದು ಪ್ಲ್ಯಾನ್ಸ್ ಇದೆ. ಹಾಗೆಯೇ ಸ್ಕಿಲ್ ಡೆವಲಪ್ಮೆಂಟು ಇದೆ, ಇಟ್ಸ್ ಆಲ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್. ನಾವು ಮತ್ತು ಇಲ್ಲಿ ಡೇಟಾ ಕಲೆಕ್ಷನ್ ಅಂದರೆ ನಮ್ಮ ಊರಿನವರು, ನಮ್ಮ ಮಸೀದಿ, ನಮ್ಮ ವಠಾರದವರಿಗೆ ಅವರ ಡೀಟೇಲ್ಸನ್ನು ತೆಗೊಂಡು, ಯಾಕೆಂದರೆ ನಾವು ಜಾಬ್ ಕ್ಯಾಂಪ್ಸ್ ಇಟ್ಟಿದ್ದೇವೆ, ಅದರ ತುಂಬ ಎಷ್ಟು ಅರೌಂಡ್ ಎಷ್ಟು ನಾವು ಜಾಬ್ ಇದು ಮಾಡುವಾಗ ಲಾಸ್ಟ್ ಟೈಮ್ 300 ಪೀಪಲ್ ಅವರಿಗೆ ಅರೌಂಡ್ 300 ಪೀಪಲ್ಸ್ ಅವರಿಗೆ ಜಾಬ್ ಸಿಗಿದೆ. ನಾವು ಒಂದು 1 ಇಯರ್ ಬ್ಯಾಕ್ ಏನು ಜಾಬ್ ಇದು ಮಾಡಿದ್ದು ಜಾಬ್ ಫೇರ್ ಅಂತ ಮಾಡಿದ್ದೇವೆ. ಬೇರೆ ಬೇರೆ ಕಂಪನೀಸ್ ಬಂದಿದ್ದರು, ಅದರ ಲಾಭ ತುಂಬ ನಾಟ್ ಓನ್ಲಿ ಮುಸ್ಲಿಮ್ಸ್, ಇಟ್ ವಾಸ್ ಫಾರ್ ದ ಹೋಲ್ ಕಮ್ಯುನಿಟಿ, ಫಾರ್ ದ ಸೊಸೈಟಿ, ವೇರ್ ಆಸ್ ನಮ್ಮ ನಾಡು ಒಕ್ಕೋಟ ಇಸ್ ಆಫ್ ಫಾರ್ ದ ಸೊಸೈಟಿ, ನಾಟ್ ಓನ್ಲಿ ಫಾರ್ ಮುಸ್ಲಿಮ್ಸ್, ಮೇನ್ಲಿ ಫಾರ್ ಮುಸ್ಲಿಮ್ಸ್ ಆ್ಯಂಡ್ ಆಲ್ ಫಾರ್ ಆಲ್ ಸೊಸೈಟಿ. ಎಲ್ಲರಿಗೂ ನಾವು ನಮ್ಮ ಸಮಾಜ ಒಳ್ಳೇದಾಗಬೇಕಂತ ನಾವು ಮಾಡ್ತಾಯಿದ್ದೇವೆ. ಈ ಡೇಟಾ ಕಲೆಕ್ಷನ್ನಲ್ಲಿ ನಮಗೆ ಏನಾಗ್ತದೆ ಅಂದರೆ ನಾವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದು ಸ್ಟಾರ್ಟ್ ಮಾಡಬೇಕಂತ ಇದ್ದೇವೆ. ಯಾರು ಎಷ್ಟು ಜನ ಇದ್ದಾರೆ, ಯಾರು ಅದರಲ್ಲಿ ಅರ್ನಿಂಗ್ ಇದ್ದಾರೆ, ಎಜುಕೇಟೆಡ್ ಎಷ್ಟು ಇದ್ದಾರೆ, ಅವರಿಗೆ ಜಾಬ್ ಯಾವುದಿದೆ, ಎಂಪ್ಲಾಯ್ಮೆಂಟ್ ಯಾರು ಯಾವ ಜಾಬ್ನಲ್ಲಿದ್ದಾರೆ, ಜಾಬ್ ಇದೆಯಾ ಇಲ್ವಾ, ಅದೆಲ್ಲ ನಾವು ನಮ್ಮ ಡೇಟಾ ಇದ್ದರೆ ನಮ್ಮ ಹತ್ರ ನೆಕ್ಸ್ಟ್ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಮಗೆ
ಆಗ್ತದೆ. ಯಾಕೆಂದರೆ ಯಾವುದು ಜಾಬ್ ಆಪರ್ಚುನಿಟೀಸ್ ಬಂದರೆ ಆ ಡೇಟಾನು ಮತ್ತೆ ಇದ್ದರೆ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು. ಹಾಗೆ ನಾವು ಲೋನ್, ಅರಿವು ಲೋನ್ ಮತ್ತು ಆಲ್ ಸ್ಕಾಲರ್ಶಿಪ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ಗೆ ಗೊತ್ತಿರೋದಿಲ್ಲ, ಅವರು ಬರ್ತಾರೆ ಅವರಿಗೆ ಇಷ್ಟು ಗೊತ್ತಿರೋದಿಲ್ಲ. ನಾನು ನರ್ಸಿಂಗ್ ಫಿಸಿಯೋಥೆರಪಿ ಎಲ್ಲ ರನ್ ಮಾಡ್ತಾಯಿದ್ದೇನೆ, ಅದರಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಗೌರ್ಮೆಂಟಿಗೆ ಕೊಡಬೇಕು ಸೀಟ್ಸ್, ಅದರ ಫೀಸ್ ತುಂಬ ಕಡಿಮೆ ಇದೆ. ಆದರೆ ಜನರಿಗೆ ಅದರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ, ಅವರು ಫುಲ್ ಫೀಸ್ ಈಗ ಬರ್ತಾರೆ. ಅದರ ಸ್ಕಾಲರ್ಶಿಪ್ ಸಹ ಇದೆ, ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಸಹ ಸಿಗುತ್ತೆ. ಅದರ ಏನು ಅಪ್ಲಿಕೇಶನ್ಸ್ ಇದೆ ಎಲ್ಲ ನಾವು ಇಲ್ಲಿ ಮಾಡಿಕೊಡ್ತೇವೆ. ಆ್ಯಂಡ್ ಎನಿವೇ ಈಗ ಜುಮ್ಮಾಸ್ ಇವತ್ತು ತುಂಬ ಟೈಮ್ ಆಯಿತು, ಎಲ್ಲ ಮಾತಾಡಿದ್ದಾರೆ, ಅದಕ್ಕೆ ನಾನು ಇಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಮ್ ರಹ್ಮತುಲ್ಲಾಹಿ ಬರಕಾತುಹು. ನಿಮ್ಮ ಎಲ್ಲರ ಸಹಕಾರ, ಯಾಕಂದರೆ ನಮ್ಮದು ನಮ್ಮದು ಮಾತ್ರ ಅಲ್ಲ, ಟುಗೆದರ್ ವಿ ಕ್ಯಾನ್ ಅಂತ ನಮ್ಮ ಸ್ಲೋಗನ್ ಇದೆ, ನಮ್ಮ ಕ್ಯಾಪ್ಟನ್ ಅಂತ ಅದಿದೆ, ಟುಗೆದರ್ ವಿ ಕ್ಯಾನ್ ಇನ್ಶಾಲ್ಲಾ ವಿ ವಿಲ್ ಅಂತ. ತಮ್ಮೆಲ್ಲರ ಸಹಕಾರ ಎಲ್ಲ ನಮಗೆ ಬೇಕು ಮುಂದೇನು. ಇನ್ಶಾಲ್ಲಾ ನಾವು ನಮ್ಮ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಮ್ ರಹ್ಮತುಲ್ಲಾಹಿ ಬರಕಾತುಹು. ಸೆಂಟರ್ ಮಂಗಳೂರಲ್ಲಿ ಆಗಿದೆ, ಉದ್ಘಾಟನೆ ಸಹ ಗೊಂಡಿದೆ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಇದರಲ್ಲಿ ಬೆನಿಫಿಟ್, ಸಣ್ಣ ಬೆನಿಫಿಟ್ ಏನು ಹೇಳಿದರೆ, ಒಂದು ಸೈಬರ್ನಲ್ಲಿ ಹೋದರೆ ನೀವು 100 ರಿಂದ 150 ರೂಪಾಯಿ ಅಲ್ಲಿ ಕೊಡಬೇಕು. ಕೊಡೋಕ್ಕಿಂತಲೂ ಅಲ್ಲಿ ಸುಮಾರು ಒಂದು ಬೆಳಿಗ್ಗೆ ಬಂದರೆ ಸಂಜೆವರೆಗೂ ನೆಟ್ಟಿಲ್ಲ ಇನ್ನೊಂದಿಲ್ಲ ಅಂದೇಳಿ ಕೂತ್ಕೊಂಡು ಅವ್ರು ಹೋಗಬೇಕು. ಇನ್ನೊಂದು ಸೈಬರ್ನಲ್ಲಿ ಒಂದು ನೀವು ಸ್ಕಾಲರ್ಶಿಪ್ಪಿಗೆ ಬಂದರೆ ಒಂದೇ ಮಾಡಿಕೊಡುವಂಥದ್ದು. ಈಗ ನಾವು ಅಲ್ಲಿ ಕುಂದಾಪುರದಲ್ಲಿ ಮಾಡ್ತಾ ಇದ್ದೇವೆ, 16 ಸ್ಕಾಲರ್ಶಿಪ್ ಸಿಗ್ತದೆ, 16 ಇದೆ, ಅದು ಯಾರಿಗೂ ಗೊತ್ತಿರುವುದಿಲ್ಲ. ಮತ್ತು ಬಂದ ನಂತರ ಅವರಿಗೆ ಅಲ್ಲಿ ವಜು ನಮಾಜ್ ಮಾಡಲಿಕ್ಕೆ ಅಥವಾ ಬೇರೆ ಎಲ್ಲ ವ್ಯವಸ್ಥೆ ಅಲ್ಲಿ ಅರೇಂಜ್ಮೆಂಟ್ ಇದೆ. ಮತ್ತು ಫ್ರೀಯಾಗಿ ಮಾಡಿಕೊಡುವಂಥದ್ದು, ಅಲ್ಲಿ ಫ್ರೀಯಾಗಿ ಮಾಡಿಕೊಡುವಂಥದ್ದು. ಇದರಿಂದ ಜನರಿಗೆ ನಮ್ಮವರು ಬೆಳಗಿನ ಸಂಜೆವರೆಗೆ ನಾವು ಅಲ್ಲಿ ಕೂತ್ಕೊಳ್ಳುವಂಥದ್ದು, ಅವರಿಗೆ ಬೇರೆ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಾದರೆ ಒಳ್ಳೆಯ ವ್ಯವಸ್ಥೆಗಳು ಇರ್ತದೆ ನಮ್ಮವರಿಗೆ ಅಥವಾ ಯಾರಿಗೆ ಬಂದರೂ ಅದು ವ್ಯವಸ್ಥೆಗಳು ಆಗ್ತದೆ. ಇವತ್ತು ನಿಮ್ಮ ಮಾತನ್ನು ಕೇಳಿದೆ, ಭಾಳ ಖುಷಿಯಾಗಿದೆ. ಕುಂದಾಪುರಕ್ಕೆ ಒಮ್ಮೆ ಕರೆಸಿ ನಿಮ್ಮ ಹತ್ರ ನಮ್ಮ ವಿದ್ಯಾರ್ಥಿಗಳಿಗೂ, ಅಂದರೆ ಕುಂದಾಪುರದ ಭಾಗದ ವಿದ್ಯಾರ್ಥಿಗಳಿಗೂ ಕೆಲವು ಸಲಹೆ ನಿಮ್ಮದು ಬೇಕು ಎನ್ನುವ ಈ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಇವತ್ತಿನ ನಮ್ಮನಾಡ ಒಕ್ಕೂಟ ಮಂಗಳೂರು ಕಮ್ಯುನಿಟಿ ಸೆಂಟರ್ನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು, ಈ ಭಾಗದ ಜನಪ್ರಿಯ ವೈದ್ಯರಾದಂಥ ಹಾಗೆ ಎಜುಕೇಷನಲ್ಲಿ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸುತ್ತಿರುವ ಡಾಕ್ಟರ್ ಅರೀಫ್ ಮಸೂದ್ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ಈ ಒಂದು ಕಚೇರಿ ಉದ್ಘಾಟನೆ ಮಾಡಿದವರು ನಿಮಗೆಲ್ಲ ಗೊತ್ತಿರ್ಬೋದು, ಯು ಟಿ ಖಾದರ್ ಅವರು, ಸ್ಪೀಕರ್ ಕರ್ನಾಟಕ ಸರ್ಕಾರ ಇವರು, ಇವರು ಸಹ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಗೂಡಿದವರು ಅಬ್ದುಲ್ ನಾಸೀರ್ ಲಕ್ಕಿ ಸ್ಟಾರ್ ಅಧ್ಯಕ್ಷರು, ವಕ್ಸ್ ಬೋರ್ಡ್ ಡಿ ಕೆ, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇರುವವರು, ಅವರನ್ನು ಪ್ರೀತಿಪೂರ್ವಕವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಜನಾಬ್ ಹನೀಫ್ ಹಾಜಿ ಅಧ್ಯಕ್ಷರು, ಸೈಯದ್ ಮದನಿ ದರ್ಗಾ ಆ್ಯಂಡ್ ಚೇರ್ಮನ್ ಟ್ರಸ್ಟ್ ಉಳ್ಳಾಲ್, ಇವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಅಬ್ದುಲ್ ನಾಸೀರ್ ಪ್ರೆಸಿಡೆಂಟ್ ಹ್ಯುಮ್ಯಾನಿಟಿ ಫೌಂಡೇಶನ್ ಮಂಗಳೂರು, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗೊಳ್ಳುತ್ತಿದ್ದೇನೆ. ಹಾಗೆ ಇನ್ನೋರ್ವರು ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಅಧ್ಯಕ್ಷರು, ಕೋಆರ್ಡಿನೇಟರ್ ಡಿಪಾರ್ಟ್ಮೆಂಟ್ ಆಫ್ ಪಿ ಸಿ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು, ಸರ್ ತಮ್ಮನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ, ವಿಶೇಷವಾಗಿ ನಾನು ಇಸಾಕ್ರವರನ್ನು ಈ ಒಂದು ಕಚೇರಿ ಆಗಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಅವರನ್ನು, ಹಾಗೆ ಎರಡು ವಲಯದ ಅಧ್ಯಕ್ಷರುಗಳಿದ್ದೀರಿ ಸಮನಾಗಿ, ಒಂದು ಕಡೆ ಇನ್ನೊಂದು ಕಡೆ ಅಂದರೆ ಮಂಗಳೂರಿನ ಒಂದು ಎರಡು ಅಧ್ಯಕ್ಷರುಗಳಿದ್ದೀರಿ, ನಿಮಗೂ ಸಹ ಈ ಸಂದರ್ಭದಲ್ಲಿ ವಂದನೆ ಸಲ್ಲಿಸ್ತಿದ್ದೇನೆ. ಸೆಂಟ್ರಲ್ ಕಮಿಟಿಯ ಎರಡು ಪಿಲ್ಲರ್ಗಳು ಮೊಹಮ್ಮದ್ ಹುಸೇನ್ ಹಾಗೂ ಅಬ್ದುಲ್ ಹಮೀದ್ ಭಾಳಷ್ಟು ಕೆಲಸಗಳನ್ನು ಈ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ, ಇಲ್ಲಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ನಮ್ಮ ಪೀರುಬಾಯಿ ಅವರು ಉಡುಪಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲಿ ತನಕ ಬಂದಿದ್ದಾರೆ, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರು ಮೊಹಮ್ಮದ್ ಸಲೀಂರವರು ವಿದೇಶದಲ್ಲಿದ್ದಾರೆ, ಆದರೆ ಎಲ್ಲೂ ಇದ್ದರೂ ಸಹ ನಮ್ಮ ನಾಡ ಒಕ್ಕೂಟದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸಹ ನಮಗೆಲ್ಲ ಸಹಕಾರ ನೀಡ್ತಾ ಬಂದವರು, ಮುಂದೆ ಸಹ ನೀಡಲಿಕ್ಕೆ ಇರುವವರು,
ಅವರನ್ನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ನಿರೂಪಣೆ ಮಾಸ್ಟರ್ ಅಂತ ಹೇಳ್ಬೋದು ಮೊಹಮ್ಮದ್ ರಫೀಕ್ ಮಾಸ್ಟರ್ ಅವರು. ಅವರು ಇದ್ದರೆ ಯಾವುದೇ ಕಾರ್ಯಕ್ರಮದಲ್ಲಿ ಕೊರತೆಗಳು ಕಂಡು ಬರುವುದಿಲ್ಲ. ವಿಶೇಷವಾಗಿ ಒಳ್ಳೆಯ ಒಂದು ಮಾತುಗಾರರು. ಕುಂದಾಪುರದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದರೆ 10 ಸಾರಿ ಬರಬೇಕಂದೇಳಿ ವಿದ್ಯಾರ್ಥಿಗಳು ಹಾಗೆ ಅಧ್ಯಾಪಕರು ಇನ್ನೊಂದು ಸರಿ ಕರೆಸಿ ಮತ್ತೊಂದು ಸರಿ ಕರೆಸಿ ಅನ್ನುವ ಒಳ್ಳೆಯ ಮಾತುಗಾರ ಅಂದರೆ ಮಾತುಗಾರ ಖಾಲಿ ಅಲ್ಲ, ಅದರಿಂದ ಪ್ರಯೋಜನ ಪಡೆಯುತ್ತಾರೆ. ತುಂಬ ಜನ ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಅದು ಪ್ರಯೋಜನಕ್ಕೆ ಬಾರದಿದ್ದು ಅವರು ಮಾತಾಡುವಂಥ ಏನಂತ ಹೇಳಿದರೆ 100 ಜನ ಇದ್ದರೂ 100 ಜನಕ್ಕೂ ಪ್ರಯೋಜನಕ್ಕೆ ಬರುವಂಥವರು ನಮ್ಮ ರಫೀಕ್ ಮಾಸ್ಟರ್ ಪ್ರಧಾನ ಕಾರ್ಯದರ್ಶಿಗಳು. ನಿಮಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು ಸಲ್ಲಿಸುತ್ತಾ ನಮ್ಮ ಮೀಡಿಯಾ ಪಾರ್ಟ್ನರ್ ಅವರು ಇದ್ದೀರಿ ತಮಗೂ ವಂದಿಸುತ್ತಾ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಸರ್ವಶಕ್ತನು ಇದೊಂದು ಉತ್ತಮವಾದ ಮಾಹಿತಿಯನ್ನು ಕೊಡುವ ಜನಸ್ನೇಹಿ, ಜನರಿಗೆ ಉಪಕಾರ ಮಾಡುವ, ಮಾರ್ಗದರ್ಶನ ಮಾಡುವ, ಒಳಿತನ್ನು ಮಾಡುವ ಕೇಂದ್ರವಾಗಿ ಇದು ಮಾಡಲಿ. ಇದರ ಮೂಲಕ ಸಾವಿರಾರು ಮಂದಿಗೆ ಪ್ರಯೋಜನವಾಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಜಜಾಕಲ್ಲಾಹ್ ಖೈರ್.